ಕಳೆದ ಹನ್ನೆರಡು ವರ್ಷಗಳಿಂದ ವಿವಿಧ ಟಿವಿ ಚಾನೆಲ್ಗಳಲ್ಲಿ ಇದ್ದುಕೊಂಡು ಸಾವಿರಗಟ್ಟಲೆ ಜನರ ಭವಿಷ್ಯ ಸಾರಿದ್ದ ವಿಜಯರಾಜ್ ಕಟಪಾಡಿ ಇವರು ಪ್ರತಿ ಮಂಗಳವಾರ ಹಾಗೂ ಆದಿತ್ಯವಾರ ಕಟಪಾಡಿಯಲ್ಲಿ ಲಭ್ಯವಿರುತ್ತಾರೆ ನಿಮ್ಮ ನಿಮ್ಮ ಜಾತಕವನ್ನು ವಿಮರ್ಶೆಗೆ ಒಳಪಡಿಸಿ ನಿಖರವಾದ ಭವಿಷ್ಯವನ್ನು ತಿಳಿಯಬಹುದು ಜೊತೆಗೆ ಮದುವೆ ವಿಚಾರದಲ್ಲಿ ಸಮಸ್ಯೆಗಳು ಪ್ರೀತಿ ಪ್ರೇಮ ಹಣಕಾಸು ಆರೋಗ್ಯ ಸಂಬಂಧಗಳು ಕೋರ್ಟು ಕಚೇರಿ ಸಮಸ್ಯೆಗಳು ನಾಗದೋಷ ಪಿತೃಬಾಧೆ ಹಾಗೂ ಇನ್ನಿತರ ಎಲ್ಲಾ ಸಮಸ್ಯೆಗಳಿಗೆ ನೇರ ಭೇಟಿಯಾಗಿ ಪರಿಹಾರಗಳನ್ನು ಪಡೆಯಬಹುದು ಮನೆ ಹಾಗೂ ಕಟ್ಟಡಗಳನ್ನು ಒಡೆಯದೇ ಮಹಾವಾಸ್ತು ಟೆಕ್ನಿಕ್ಗಳನ್ನು ಉಪಯೋಗಿಸಿ ವಾಸ್ತು ದೋಷಗಳನ್ನು ಸರಿಪಡಿಸಿಕೊಳ್ಳಲು ಹಿಂದೆ ಭೇಟಿ ನೀಡಿ ವಿಳಾಸ ಆರಾಧ್ಯ ಆಸ್ಟ್ರೋ ಗ್ರ್ಯಾಂಡ್ ಮೆರೀಡಿಯನ್ ರೂಮ್ ನಂಬರ್ ಫೋರ್ ಜೀರೋ ಟು ಬಿ ಬ್ಲಾಕ್ ಓಲ್ಡ್ ರೋಡ್ ಅಪೋಸಿಟ್ ಯೂನಿಯನ್ ಬ್ಯಾಂಕ್ ಕಟಪಾಡಿ ಮೊಬೈಲ್ ಡಬಲ್ ನೈನ್ ಫೋರ್ ಫೈವ್ ಸಿಕ್ಸ್ ತ್ರೀ ಸೆವೆನ್ ಫೈವ್ ಸಿಕ್ಸ್ ಒನ್ ಕರೆ ಮಾಡಿ ಭೇಟಿ ನೀಡಿ ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರಿ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬೇಡ ವಿಶೇಷವಾಗಿ ನಾನು ವಾಸ್ತು ಬಗ್ಗೆ ಮಾತಾಡಿದೆ ಸೊ ಅದನ್ನು ಇವತ್ತು ಮತ್ತೆ ಸ್ವಲ್ಪ ಕಂಟಿನ್ಯೂ ಮಾಡ್ತೇನೆ ಆನಂತರ ಜಾತಕದಲ್ಲಿ ಪ್ರತಿ ಲಗ್ನದವರಿಗೆ ಅವರ ಭಾಗ್ಯೋದಯ ಆಗಬೇಕು ಓಕೆ ಅಥವಾ ಭಾಗ್ಯೋದಯ ಆಗಬೇಕು ಅಥವಾ ಭಾಗ್ಯದಲ್ಲಿ ಒಟ್ಟಾರೆ ಅಭಿವೃದ್ಧಿ ಆಗಬೇಕು ಅವ್ರಿಗೆ ಕೆಲವ್ರಿಗೆ ಹೈಯರ್ ಎಜುಕೇಷನ್ ಮಾಡಬೇಕು ಕೆಲವ್ರಿಗೆ ವಿದೇಶ ಪ್ರಯಾಣ ಮಾಡಬೇಕು ಅಂತ ಇದ್ದಾಗ ಅವರು ಯಾವ ಟೆಕ್ನಿಕ್ಸ್ಗಳನ್ನು ಫಾಲೋ ಮಾಡಲಿಕ್ಕೆ ಉಂಟು ಅದರ ಬಗ್ಗೆ ಖಂಡಿತ ಇವತ್ತು ಮಾತಾಡ್ತೇನೆ ಅದರ ಜೊತೆಗೆ ವಾಸ್ತು ನಾನು ನಿನ್ನೆ ವಾಸ್ತು ಬಗ್ಗೆ ಒಂದಷ್ಟು ಇನ್ಪುಟನ್ನು ಕೊಟ್ಟಿದ್ದೇನೆ ತೊ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಬಹಳ ಕಷ್ಟ ಇದೆ ಅರ್ಥ ಮಾಡ್ಕೊಳ್ಲಿಕ್ಕೆ ಯಾಕಂದರೆ ನೀವು ಯಾವಾಗ ಪ್ರಾಕ್ಟಿಕಲ್ ಆಗಿ ಅದನ್ನು ನೋಡೋದಿಲ್ಲ ಅನುಭವಿಸುವುದಿಲ್ಲ ಅಥವಾ ಅನುಭವಿಸಿದವರನ್ನು ನೀವು ನೋಡಿರೋದಿಲ್ಲ ಅಲ್ಲಿವರೆಗೆ ನಿಮಗೆ ಅದು ಅದರ ಬಗ್ಗೆ ಕನ್ಫರ್ಮೇಷನ್ ಬರೋದು ಖಂಡಿತ ಕಷ್ಟ ಆಗುತ್ತೆ ಸೊ ಇದನ್ನು ಅರ್ಥ ಮಾಡ್ಕೊಡ್ಬೇಕು ಓಕೆನಾ ಈಗ ಮುಖ್ಯವಾಗಿ ಏನಾಗುತ್ತೆ ಮನೆಯಲ್ಲಿ ನಾವೇನು ಹೇಳ್ತೇವೆ ಒಂದು ಡೋರ್ ಓಕೆ ಒಂದು ಮುಖ್ಯ ದ್ವಾರ ಆ ನಿಜವಾಗಿಯೂ ಮುಖ್ಯ ಏನು ನೋಡಿ ಅದು ಬಹಳ ಬಹಳ ದೊಡ್ಡ ಮಟ್ಟಿಗೆ ಇಂಪಾರ್ಟೆನ್ಸನ್ನು ಕ್ರಿಯೇಟ್ ಮಾಡುತ್ತೆ ಬಹಳ ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ ಇಲ್ಲ ಅಂತ ಖಂಡಿತ ಇಲ್ಲ ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ನೀವು ಯಾವಾಗ ಒಂದು ನಾರ್ತಲ್ಲಿ ಡೋರ್ ಇಟ್ಕೊಳ್ತೀರಾ ಒಂದು ನಾರ್ತಲ್ಲಿ ಡೋರ್ ಇದೆ ಅಂತ ಇಟ್ಕೊಂಡು ನಾರ್ತಲ್ಲಿ ಡೋರ್ ಇದೆ ಕಿಟಕಿ ಇದೆ ಬಾಗಿಲಿದೆ ಪರವಾಗಿಲ್ಲ ಬಟ್ ದಕ್ಷಿಣದ ಭಾಗದಲ್ಲಿ ಆ ಡೋರ್ಗಿಂತಲೂ ಬಹಳ ದೊಡ್ಡ ಮಟ್ಟದಲ್ಲಿ ನೀವೇನಾದರೂ ಕಿಟಕಿ ಇಟ್ಕೊಂಡಾಗ ಈಗ ದಕ್ಷಿಣ ಭಾಗದಲ್ಲಿ ದೊಡ್ಡ ದೊಡ್ಡ ಎರಡು ಕಿಟಕಿಗಳನ್ನು ಇಟ್ಕೊಂಡ್ರೆ ಅವಾಗ ಏನಾಯಿತು ನಿಮ್ಮ ನಾರ್ತ್ ಡೋರ್ ಏನಿದೆ ಅದು ಎಷ್ಟು ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡಬೇಕು ಮಾಡಲ್ಲ ಯಾಕಂದ್ರೆ ದಕ್ಷಿಣದ ಭಾಗದ ಎನರ್ಜಿನೇ ಹೆಚ್ಚಾಯಿತು ಆವಾಗ ಸಮಸ್ಯೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಓಕೆ ಅಂದರೆ ಈಸ್ಟಲ್ಲಿ ನೀವು ಡೋರ್ ಇಟ್ಟರು ಕೂಡ ಹಾಗೇನೆ ಅವಾಗ ಈಸ್ಟಲ್ಲಿ ಡೋರ್ ಇರ್ತೀರ ಆಗ ದಕ್ಷಿಣದ ಭಾಗ ಅಥವಾ ಪಶ್ಚಿಮದ ಭಾಗದಲ್ಲಿ ಅದಕ್ಕಿಂತ ದೊಡ್ಡ ಮಟ್ಟಿಗೆ ನೀವೇನಾದರೂ ಕಿಟಕಿ ಭಾಗ್ಯಗಳನ್ನು ಇಟ್ಕೊ ಇಟ್ಕೊಂಡಿರ್ತೀರಾ ಎನರ್ಜಿ ಎಲ್ಲಿ ನಿಮ್ಮ ಪೂರ್ವಕ್ಕಿಂತಲೂ ಪಶ್ಚಿಮದಲ್ಲಿನೇ ಎನರ್ಜಿ ಜಾಸ್ತಿ ಫ್ಲೋ ಆಗ್ತಾ ಉಂಟು ಅಂತಾದಾಗ ಅದು ದೊಡ್ಡ ಮಟ್ಟಿಗೆ ಸಮಸ್ಯೆಯನ್ನು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡುತ್ತೆ ಇನ್ನೊಂದು ವಿಚಾರ ನೆನಪಿಟ್ಕೊಳ್ಬೇಕು ಫ್ಲಾಟಲ್ಲಿ ಯಾವತ್ತಿದ್ರು ಕೂಡ ಎಲ್ಲಿ ಫ್ಲಾಟ್ ಮಾಡ್ತಿದ್ರೆ ತೊಂದರೆ ಅಂತೂ ಖಂಡಿತಲ್ಲ ಬಟ್ ಅಲ್ಲಿ ಏನಾಗುತ್ತೆ ನಿಮ್ಮ ಮೇನ್ ಡೋರ್ ಏನಿದೆ ಒಂದು ನಾಲ್ಕು ನಾಲ್ಕೂವರೆ ಫೀಟ್ ಓಕೆ ಮೇನ್ ಡೋರ್ ಆ ಮೈನ್ ಡೋರ್ನ ಅಪೋಸಿಟ್ ಅಥವಾ ಆಚೆಚ್ ಎಲ್ಲಾದರೂ ಕೂಡ ಯಾಕಂದರೆ ಮೇಯ್ನ್ ಡೋರ್ ಏನಿದೆ ಅದು ಯಾವಾಗಲೂ ಕ್ಲೋಸ್ ಆಗಿರ್ತದೆ ಫ್ಲ್ಯಾಟಲ್ಲಿ ಇರುವಾಗ ಓಕೆ ಯಾರು ಓಪನ್ ಆಗಿಡೋದು ಸ್ವಲ್ಪ ಕಷ್ಟ ಕ್ಲೋಸ್ ಮಾಡಿನೇ ಇಟ್ಕೊಂಡಿರ್ತಾರೆ ಬಟ್ ಅದರ ಅಪೋಸಿಟ್ ಅಲ್ಲಿ ಎಲ್ಲಾದ್ರೂ ಕೂಡ ಕಿಟಕಿ ಇದೆ ಗ್ಯಾಲರಿ ಇದೆ ಅಂದಾಗ ಏನಾಗುತ್ತೆ ಆ ಗ್ಯಾಲ್ರಿ ಅಥವಾ ಕಿಟಕಿ ಏನು ನಿಮಗೆ ಎಂಟ್ರೆನ್ಸ್ನ ಒಂದು ಎಫೆಕ್ಟನ್ನು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡಿದೆ ಈಗ ಎನ್ಸ್ಕೊಳ್ಳಿ ನಿಮ್ದೊಂದು ಮನೆ ಸೌತ್ ವೆಸ್ಟ್ ಅಲ್ಲಿ ಮನೆ ಇದೆ ಅಂತ ಇಟ್ಕೊಳ್ಳಿ ನಾರ್ತ್ ಈಸ್ಟ್ ಅಲ್ಲಿ ಡೋರ್ ಸಿಕ್ತು ನಿಮಗೆ ಸೌತ್ ವೆಸ್ಟ್ ಅಂದರೆ ಸೌತ್ ಅಲ್ಲಿ ಫ್ಲ್ಯಾಟ್ ಇದೆ ಬಿಲ್ಡಿಂಗ್ನ ಸೌತ್ ವೆಸ್ಟ್ ಅಲ್ಲಿ ಫ್ಲಾಟ್ ಇದೆ ನಾರ್ತ್ ಈಸ್ಟಲ್ಲಿ ಡೋರ್ ಸಿಕ್ತು ನಿಮಗೆ ಪರವಾಗಿಲ್ಲ ನೀವು ಚೆನ್ನಾಗಿದೆ ಅಂತ ಇಟ್ಕೊಳ್ತೀರಾ ಓಕೆ ನೋ ಪ್ರಾಬ್ಲಮ್ ಬಟ್ ನಿಮಗೆ ಸೌತ್ ವೆಸ್ಟಲ್ಲಿ ಒಂದು ಗ್ಯಾಲ್ರಿ ಇದೆ ದೊಡ್ಡ ಮಟ್ಟಿಗೆ ಗ್ಯಾಲ್ರಿಯನ್ನು ಮಾಡಿದ್ದಾರೆ ಅಲ್ಲಿ ವ್ಯೂಸ್ ಕಾಣುತ್ತೆ ಕಾಣುತ್ತೆ ಅಂದರೆ ಹೊರಗಿನ ದೃಶ್ಯ ನಿಮಗೆ ಕಾಣ ಸಿಗುತ್ತೆ ಅದಕ್ಕೋಸ್ಕರ ನಿಮಗೆ ಅದು ಇಷ್ಟ ಆಗುತ್ತೆ ಸೊ ಈಗ ಇಂಪ್ಯಾಕ್ಟ್ ಏನು ಕ್ರಿಯೇಟ್ ಆಯಿತು ನಿಮ್ಮ ನಾರ್ತ್ ಈಸ್ಟ್ನ ಡೋರ್ ಏನಿದೆ ಅದು ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡೋದಿಲ್ಲ ಬಟ್ ಸೌತ್ ವೆಸ್ಟ್ನ ಡೋರ್ ಏನಿದೆ ಅದು ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡಿದೆ ಇದರ ಮುಖಾಂತರ ಸಮಸ್ಯೆಗಳ ಆಗಾರದಲ್ಲಿ ಮತ್ತೆ ಸಿಕ್ಕಾಕೊಳ್ಬೇಕಾದಂತಹ ಅನಿವಾರ್ಯತೆ ಹಂಡ್ರೆಡ್ ಪರ್ಸೆಂಟ್ ಬರ್ಬೋದು ಇದೆಲ್ಲ ಬಹಳ 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 ಸೂಕ್ಷ್ಮ ಅಂತ ಹೇಳ್ತೇನೆ ಸೊ ಇದನ್ನು ಪರಿಗಣಿಸಿದಾಗಲೇ ನಿಮಗೇನು ಗೊತ್ತಾಗುತ್ತೆ ಸೊ ಎಲ್ಲೊಂದು ಕಡೆ ವಾಸ್ತು ಒಂದು ಕಡೆ ಪ್ರಾಬ್ಲಮ್ ಇದೆ ಏನಪ್ಪ ಇದಕ್ಕೆ ಅಲ್ವಾ ಸೊ ಎಲ್ಲ ಎಲ್ಲವೂ ಸರಿಯೇ ನಾನು ನಾರ್ತ್ ಈಸ್ಟ್ನ ಡೋರನ್ನು ಇಟ್ಕೊಂಡಿದ್ದೇನೆ ನಾರ್ತಿನ ಡೋರ್ ಇಟ್ಕೊಂಡಿದ್ದೇನೆ ಈಸ್ಟಿನ ಡೋರ್ ಇಟ್ಕೊಂಡಿದ್ದೇನೆ ಪರವಾಗಿಲ್ಲ ಬಟ್ ಯಾಕೆ ನಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಉಂಟು ಆವಾಗ ಒಳಗಡೆ ಹೋದಾಗ ನಿಮಗೆ ಅದು ಹಂಡ್ರೆಡ್ ಪರ್ಸೆಂಟ್ ಆದ ಇಂಪ್ಯಾಕ್ಟನ್ನು ತೋರಿಸಲಿಕ್ಕೆ ಶುರು ಮಾಡುತ್ತೆ ಅರ್ಥ ಆಯಿತು ಅಂದರೆ ಇಟ್ಕೊಳ್ತೀನಪ್ಪ ಸೊ ಇದು ಅದು ಅನ್ ಜೊತೆಗೆ ನಿಮಗೆ ಒಂದು ಮನೆಯ ಎನ್ವೈರ್ಮೆಂಟ್ ಒಳಗಿಂದ ಮತ್ತೆ ಹೊರಗಿಂದ ಎರಡೂ ಕಡೆ ಕೂಡ ಚೆಕ್ ಮಾಡ್ಕೊಳ್ಬೇಕಾದಂಥ ಅನಿವಾರ್ಯತೆ ಉಂಟು ಎನರ್ಜಿ ಯಾವ ರೀತಿಯಲ್ಲಿ ಫ್ಲೋ ಆಗ್ತಾ ಉಂಟು ಆ ಪರಿಸ್ಥಿತಿ ಅಲ್ವಾ ಈಗ ಫಾರ್ ಎಕ್ಸಾಂಪಲ್ ಒಂದು ಜಾಗ ನೋಡ್ಲಿಕ್ಕೆ ಹೋಗ್ತೀರ ಓಕೆನಾ ಜಾಗ ನೋಡ್ಲಿಕ್ಕೆ ಹೋದಾಗ ಪರವಾಗಿಲ್ಲ ನೀವು ಜಾಗ ನೋಡಿದಾಗ ಅಲ್ಲಿ ಹೋಗಿ ನೋಡಿ ಆ ಜಾಗದಲ್ಲಿ ನಿಂತು ಸುತ್ತ ನೋಡಿ ನೀವು ಓಕೆ ಅಕ್ಕಪಕ್ಕ ನೋಡಿ ನೀವು ಏನಲ್ಲಿ ಬಿಲ್ಡಿಂಗ್ ಕಾಣಿಸ್ತಾ ಉಂಟಾ ಅಥವಾ ಸ್ಕೂಲ್ ಇದೆಯಾ ಕಾಲೇಜ್ ಇದೆಯಾ ಪೊಲೀಸ್ ಸ್ಟೇಷನ್ ಇದೆಯಾ ಆಸ್ಪತ್ರೆ ಇದೆಯಾ ಏನಿದೆ ಅಲ್ಲಿ ಅದನ್ನು ನೋಡ್ಕೊಳ್ಳಿ ನೀವು ಒಂದನೇದಾಗಿ ಎರಡನೇದಾಗಿ ಏನಂದರೆ ಅಲ್ಲಿ ಯಾವುದೇ ಮನೆಗಳಿದ್ರು ಕೂಡ ಓಕೆ ಅಕ್ಕಪಕ್ಕ ಮನೆಗಳಿದೆ ಅಂದಾಗ ಅದರ ಪೇಂಟಿಂಗ್ ನೋಡಿ ಅಲ್ವಾ ಆ ಪೇಂಟಿಂಗ್ ಆ ಮನೆಗಳಿಗೆ ಬಾಹ್ಯ ರೂಪದಲ್ಲಿ ಹೊರಗಡೆಯಿಂದ ಕೊಟ್ಟಂತಹ ಪೇಂಟಿಂಗ್ ಹೇಗಿದೆ ಅಲ್ಲೇನಾದರೂ ಲೀಕೇಜ್ ಬರ್ತಾ ಉಂಟಾ ಕೆಲವು ಮನೆಗೆ ಪೇಂಟೇ ಆಗಿಲ್ವಾ ನೋಡುವಾಗ ಅಸಹ್ಯ ಕಾಣ್ತಾ ಉಂಟಾ ಆ ರೀತಿಯಾಗಿ ಅಂದಾಗ ಏನಾಯಿತು ನಿಮ್ಮ ನೀವು ಏನು ಪರ್ಚೇಸ್ ಮಾಡೋ ಜಾಗ ಏನುಂಟು ಅದು ತುಂಬ ಪವರ್ಫುಲ್ ಅಲ್ಲ ಅಂತಾಯ್ತು ಅದು ಎಲ್ಲೊಂದು ಕಡೆ ತುಂಬ ಪಾಸಿಟಿವ್ ಅಲ್ಲ ಅಂತಾಯಿತು ಎಲ್ಲೊಂದು ಕಡೆ ನೆಗೆಟಿವ್ ಇಂಪ್ಯಾಕ್ಟ್ ಕೊಡುವಂಥ ಕೊಡುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತಾಯಿತು ಅರ್ಥ ಆಗುತ್ತೆ ನಿಮಗೆ ಪರಿ ಯಾಕಂದರೆ ಆ ಸರೌಂಡಿಂಗ್ ತೋರಿಸ್ಕೊಡ್ತಾ ಉಂಟು ಇಲ್ಲಿ ಎಲ್ಲವೂ ಸರಿ ಇಲ್ಲ ಎಲ್ಲೋ ಒಂದು ಕಡೆ ಏನೋ ಸಮಸ್ಯೆ ಕ್ರಿಯೇಟ್ ಆಗ್ತಾ ಉಂಟು ಅಂತಲೇ ಇಂಡಿಕೇಶನ್ ಇದೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅದನಂತರ ಎಲ್ಲೊಂದು ಕಡೆ ನೀವು ಒಂದು ಜಾಗಕ್ಕೆ ಹೋದ್ರಿ ಪರ್ಚೇಸ್ ಮಾಡಬೇಕು ಅಲ್ಲಿ ನಿಂತ್ಕೊಂಡ್ರಿ ಅಕ್ಕಪಕ್ಕ ನೋಡಿದ್ರಿ ಒಳ್ಳೊಳ್ಳೆ ಬಿಲ್ಡಿಂಗ್ ಕಾಣಿಸ್ತಾ ಉಂಟು ಮನೆ ಚೆನ್ನಾಗಿ ಕಾಣಿಸ್ತಾ ಉಂಟು ಒಳ್ಳೆ ಪೇಂಟ್ ಮಾಡಿದ್ದಾರೆ ಅದ್ಯಾಕೊಂಥರ ಒಂಥರ ಕಾಣ್ತಾ ಉಂಟು ಎಲ್ಲ ಕಡೆ ಕೂಡ ಅವಾಗ ಏನಾಯಿತು ನಿಮಗೆ ಮೇ ಬಿ ಈ ಒಂದು ಪಾರ್ಟಿ ನೋಡಿ ಅದು ಬಹಳ 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 ಫೇವರಲ್ ರಿಸಲ್ಟ್ ಅನ್ನು ಕೊಡುವಂತ ಸಾಧ್ಯತೆ ಇರ್ತದೆ ಆ ಜಾಗವನ್ನು ನೀವು ಪರ್ಚೇಸ್ ಅಂತೂ ಮಾಡ್ಬೋದು ಯಾಕಂದ್ರೆ ಆ ಜಾಗದ ಎನರ್ಜಿ ಏನಿರುತ್ತೆ ಆ ಜಾಗದ ಪಾಸಿಟಿವ್ ಅಥವಾ ನೆಗೆಟಿವ್ ಏನಿರುತ್ತೆ ಅಲ್ಲಿರುವ ಅಕ್ಕಪಕ್ಕದ ಸರೌಂಡಿಂಗ್ಸ್ ಏನು ಅದು ತೋರಿಸ್ಕೊಡುತ್ತೆ ಯಾಕಂದ್ರೆ ಅಲ್ಲಿ ನೆಗೆ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಉಂಟು ಅಂತಾದಾಗ ಅಕ್ಕಪಕ್ಕದ ಮನೆ ಇರ್ಬೋದು ಅಂಗಡಿ ಇರ್ಬೋದು ಅಥವಾ ಏನೇ ಇರೋದು ಅದು ಬಹಳ ಕಂಗೊಳಿಸ್ಲಿಕ್ಕೆ ಶುರು ಮಾಡ್ತವೆ ಅದರ ಪೇಂಟಿಂಗ್ ಸರಿ ಇರ್ತದೆ ನೋಡುವಾಗ ಖುಷಿ ಆಗುತ್ತೆ ಆ ಉಲ್ಲಾಸದಾಯಕ ವಾತಾವರಣ ಇರ್ತದೆ ಹೋಗುವಾಗಲೇ ಖುಷಿ ಖುಷಿಯಾಗಿ ಹೋಗ್ತೀರಾ ಅಥವಾ ಈ ಒಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿರ್ತದೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಇನ್ನು ವಾಸುದ ಹತ್ರ ಎಲ್ಲ ಕೆಲವೆಲ್ಲ ಪೆಂಡುಲಮ್ ಇರ್ತಾರೆ ಕೆಲವರೆಲ್ಲ ಸ್ಕ್ಯಾನರ್ ಇಟ್ಕೊಳ್ತಾರೆ ಅದೆಲ್ಲ ಸೆಕೆಂಡರಿ ಬಟ್ ನೀವು ಅಲ್ಲಿ ನಿಂತಾಗ ನೋಡಬೇಕು ನಿಮಗೆ ಅಲ್ಲಿ ಏನು ಯಾವ ರೀತಿಯ ಇಂಪ್ಯಾಕ್ಟ್ ಆಗ್ತೊಂಡು ಯಾವ ರೀತಿಯ ಒಂದು ಫೀಲಿಂಗ್ ಆಗ್ತಾ ಉಂಟು ನಿಮಗೆ ಅದು ಖುಷಿ ಆಗ್ತಾ ಉಂಟಾ ಅಥವಾ ದುಃಖ ಆಗ್ತಾ ಉಂಟಾ ಇರಿಟೇಟ್ ಆಗ್ತೋ ಇದೊಂದು ಪರಿಸ್ಥಿತಿ ಇನ್ನು ಕೆಲವೊಮ್ಮೆ ಏನಾಗುತ್ತೆ ನೀವು ನಿಮ್ಮ ಒಂದು ಜಾಗ ಯಾವ ಜಾಗ ಆ ಜಾಗದಲ್ಲಿ ಹೋಗಿ ನಿಂತು ಬಿಡ್ತೀರಿ ಅವಾಗ ಯಾರ್ದೋ ಒಂದು ಕಾಲ್ ಬರುತ್ತೆ ರೈಟ್ ತನ್ನ ಯಾರಿಗೂ ಆ್ಯಕ್ಸಿಡೆಂಟ್ ಆಯಿತು ಸಮಸ್ಯೆಯಲ್ಲಿದ್ದಾರೆ ತುಂಬಾ ಸೀರಿಯಸ್ ಆಗಿದ್ದಾರೆ ಹಾಸ್ಪಿಟಲ್ಗೆ ಹಾಕಿದ್ದೇವೆ ದಯವಿಟ್ಟು ಬನ್ನಿ ಆಗ ಎಣಿಸ್ಕೊಳ್ಳಿ ಇದು ಜಾಗ ಆಗುವುದೇ ಇಲ್ಲ ಅಂತ ಯಾಕಂದರೆ ನಿಮಗೆ ಮೆಸೇಜ್ ಬಂದಾಯ್ತು ಈಗ ಯಾಕಂದರೆ ಆ್ಯಕ್ಸಿಡೆಂಟ್ ಆಗುತ್ತೆ ಅನಾರೋಗ್ಯ ಕಾಡುತ್ತೆ ಪ್ರಾಬ್ಲಮ್ ಆಗುತ್ತೆ ಅಂತ ಇಂಡಿಕೇಷನ್ ಆಯಿತು ಈಗ ಈಗ ನೀವು ಆ ಜಾಗವನ್ನು ಹಂಡ್ರೆಡ್ ಪರ್ಸೆಂಟ್ ಡ್ರಾಪ್ ಮಾಡಲೇಬೇಕಾದಂತಹ ಅನಿವರ್ತನೆ ನಿಮ್ಮ ಪಾಲಿಗೆ ಅಂತ ಉಂಟು ಅಥವಾ ನೀವು ಆ ಜಾಗದಲ್ಲಿ ನಿಂತ್ಕೊಂಡ್ರಿ ಅನ್ನು ನೋಡಿದ್ರಿ ಖುಷಿಯೂ ಆಯಿತು ಇನ್ನೂ ಬೇಕು ಬೇಡ ಅಂತ ಆಗಲೇ ಒಂದು ಫೋನ್ ಬಂತು ಅಥವಾ ಅವರು ಹೇಳ್ತಾರೆ ಸರ್ ನೋಡಿ ನಮ್ಮ ಮಗಳ ಮದುವೆ ಫಿಕ್ಸ್ ಆಯಿತು ಇಂಥ ತಾರೀಕಿಗೆ ಮದುವೆ ಇಟ್ಕೊಂಡಿದ್ದೇವೆ ದಯವಿಟ್ಟು ನೀವು ಬನ್ನಿ ನೀವು ಬಂದು ಆಶೀರ್ವಾದ ಮಾಡಿ ನಿಮ್ಮದೇ ಇಂಪಾರ್ಟೆನ್ಸ್ ಇದೆ ಹಾಗೆ ಹೇಗೆ ಹೇಳಿದರೆ ತೋ ಎಂಡ್ಸ್ಗಳು ಆ ಜಾಗ ಹಂಡ್ರೆಡ್ ಪರ್ಸೆಂಟ್ ಆಯಿತು ಅಂತಲೇ ಲೆಕ್ಕ ಅದು ನಿಮಗೆ ಪಾಸಿಟಿವ್ ಇಂಪ್ಯಾಕ್ಟನ್ನು ಕೊಡಿ ಯಾಕಂದರೆ ನೀವು ಯಾವ ಜಾಗದಲ್ಲಿ ನೆಗೆಟಿವ್ ಜಾಗದಲ್ಲಿ ನಿಂತ್ಕೊಂಡು ಆಗ ಕಾಲ್ ಬರುವಂಥ ನೆಗೆಟಿವ್ ಕಾಲೇ ಬರುತ್ತೆ ಅಥವಾ ಪಾಸಿಟಿವ್ ಕಾಲ್ ಹಂಡ್ರೆಡ್ ಪರ್ಸೆಂಟ್ ಬರೋದಿಲ್ಲ ಯಾಕಂದರೆ ಎನ್ವೈರ್ಮೆಂಟೇ ಹಾಗೆ ಉಂಟು ಅಲ್ಲಿಗೆ ಪಾಸ್ ಪಾಸಿಟಿವ್ ಇಂಪ್ಯಾಕ್ಟ್ ಬರುವಂಥದ್ದು ಪಾಸಿಟಿವ್ ಆದ ಒಂದು ಫೋನ್ ಕಾಲ್ ಬರುವಂಥದ್ದು ತೀರಾ ಕಷ್ಟ ಆಗುತ್ತೆ ಇದನ್ನು ಅರ್ಥ ಮಾಡ್ಕೊಡ್ಬೇಕು ಓಕೆನಾ ಆನಂತರ ಅಲ್ಲಿ ನೆಗೆಟಿವ್ ಇದ್ದಾಗ ನೆಗೆಟಿವ್ ಕಾಲ್ ಬರುತ್ತೆ ಆಗ ಗೊತ್ತಾಯಿತು ನಿಮಗೆ ಕನ್ಫರ್ಮ್ ಆಯಿತು ನಿಮಗೆ ರೈಟ್ ತಾನೆ ಕಾಲ್ ಬರದೇ ಇದ್ದರೂ ಕೂಡ ಓಕೆ ಕಾಲ್ ಬರದೇ ಇದ್ದರೂ ಕೂಡ ಅಕ್ಕಪಕ್ಕದವ್ರು ಇರ್ತಾರೆ ಅವರು ಏನು ಮಾತಾಡ್ತಾರೆ ಏನು ಮಾತಾಡಲ್ಲ ಸೊ ಇದು ಕೂಡ ನಿಮಗೆ ಬಹಳ ಇಂಪಾರ್ಟೆಂಟ್ ಅದಕ್ಕೆ ಒಂದು ಒಂದು ಸೂಚನೆಯನ್ನು ಕೊಡೋದು ಯಾಕಂದರೆ ಪ್ರಕೃತಿ ಏನಿರ್ತದೆ ಪ್ರಕೃತಿ ಯಾವತ್ತೂ ನಮ್ಮ ಜೊತೆಗಿರುತ್ತೆ ಪ್ರತಿ ಬಾರಿ ಕೂಡ ನಿಮಗೆ ಅದು ತೋರಿಸ್ಕೊಡ್ತದೆ ಸೊ ಈ ಪಾರ್ಟ್ ಒಳ್ಳೆಯದ ಕೆಟ್ಟದ ಒಳ್ಳೆಯದ ಕೆಟ್ಟದ ಇದನ್ನು ಹಂಡ್ರೆಡ್ ಪರ್ಸೆಂಟ್ ತೋರಿಸ್ತಾ ತೋರಿಸ್ತಾನೆ ಹೋಗುತ್ತೆ ಹೊರತು ಅದನ್ನು ಕ್ಯಾಚ್ ಮಾಡುವಂತಹ ಕೆಪೇಬಿಲಿಟಿ ಏನುಂಟು ಅದು ನಮ್ಮಲ್ಲಿದ್ದಾಗ ಖಂಡಿತ ಜೀವನದಲ್ಲಿ ಎಲ್ಲಿ ಕೂಡ ಕಷ್ಟ ಅಂತ ಏನು ಅದು ನಿಮ್ಮ ಪಾಲಿಗೆ ಒಂದು ಸುಳಿಲಿಕ್ಕೆ ಇಲ್ಲ ಅಂತ ಹೇಳ್ತೇನೆ ಅಥವಾ ನಿಮಗೆ ಅಲ್ಲಿ ಪ್ರಾಬ್ಲಮ್ ಅನುಭವಿಸ್ಬೇಕಂತ ಇಲ್ಲ ಅಂತ ಹೇಳಿದೆ ಯಾಕಂದರೆ ಪ್ರಕೃತಿ ಸದಾಕಾಲ ನಮ್ಮ ಜೊತೆಯಲ್ಲಿರುತ್ತೆ ಅದರ ಜೊತೆಗೆ ಅದು ಸೂಚನೆಯನ್ನು ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾನೆ ಹೋಗುತ್ತೆ ಅದು ಬೇರೆ ಒಬ್ಬರ ಮುಖಾಂತರ ಕೊಡ್ಬೋದು ಅಥವಾ ಪ್ರಕೃತಿಯಲ್ಲಿ ಕೆಲವು ಸೂಚನೆಗಳು ಕಂಡು ಬರ್ತವೆ ಅದನ್ನು ನಾವು ಕೂಡ ನೋಡ್ಬೋದು ಈಗ ಒಂದು ಜಾಗ ನೋಡಲಿಕ್ಕೆ ಹೋದಾಗ ಅಲ್ಲಿ ಒಂದು ನಾಗದೇವರು ಓಕೆ ಅಂದರೆ ಸರ್ಪ ಇಲ್ಲೊಂದು ಕಡೆ ಪಾಸ್ ಆಗಿ ಅದು ಹೆಣ್ಸ್ಗಳು ಅದು ಆಗುವುದಿಲ್ಲ ಅಂತ ಯಾಕಂದರೆ ಸರ್ಪ ವಿಷ ಸರ್ಪ ಅದು ಅಷ್ಟು ಸುಲಭ ಅಲ್ಲ ಅಲ್ಲಿ ನಾಗನ ನಡೆ ಉಂಟು ಅಲ್ಲಿ ಪ್ರಾಬ್ಲಮ್ ಉಂಟು ಅಂತಲೇ ಇಂಡಿಕೇಶನ್ ಅದರ ಮಾಡಿದಾಗ ಖಂಡಿತ ಬರ್ಬಾದ ಆಗ್ತಾರೆ ಯಾಕಂದ್ರೆ ರಾಹುನ ಇಂಪ್ಯಾಕ್ಟ್ ಮೊದಲೇ ತೋರಿಸಿಕೊಟ್ಟು ಅದಕ್ಕೋಸ್ಕರ ಪ್ರಾಬ್ಲಮ್ ಅಂತ ಉಂಟು ಉಂಟು ಅದೇ ರೀತಿ ನೀವು ಜಾಗ ನೋಡ್ಲಿಕ್ಕೆ ಹೋದಾಗ ಕೇರೆ ಹಾವು ಬರುತ್ತೆ ಎದುರುಗಡೆ ಓಕೆ ಕೆರೆ ಹಾವು ಬರುತ್ತೆ ಹೋಗುತ್ತೆ ಅದು ಬಹಳ ಫೇವರೇಬಲ್ ಆಗುತ್ತೆ ಒಂದು ಇಂಡಿಕೇಶನ್ ಕೇರೆ ಹಾವು ಯಾವುದೇ ರೀತಿಯಲ್ಲಿ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಲ್ಲ ಹಾಗಾದ್ರೆ ಆ ಜಾಗದಲ್ಲಿ ಅಂತ ಪ್ರಾಬ್ಲಮ್ ಇಲ್ಲ ಅಂತ ಆಯ್ತು ಸೊ ಇದು ನಿಮಗೆ ಕಾಣ ಸಿಗಬೇಕು ಕೆರೆ ಇರುವುದು ಬೇರೆ ಕಾಣ ಸಿಗುವುದು ಬೇರೆ ಇದನ್ನ ಅರ್ಥ ಮಾಡಿಕೊಂಡ್ರೆ ತುಂಬಾನೇ ಚೆನ್ನಾಗಿರ್ತದೆ ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ ಅದೇ ರೀತಿ ನೀವು ಒಂದು ಜಾಗ ನೋಡ್ಲಿಕ್ಕೆ ಹೋದ್ರೆ ಒಂದು ಜಾಗ ನೋಡ್ಲಿಕ್ಕೆ ಹೋಗ್ತಿರಿ ಒಂದು ಫ್ಲಾಟ್ ನೋಡ್ಲಿಕ್ಕೆ ಹೋಗ್ತಿರಿ ಒಂದು ಮನೆ ನೋಡಲಿಕ್ಕೆ ಹೋಗ್ತೀರಿ ಏನಾದರೂ ಕೂಡ ಮನೆಯಿಂದ ಹೊರಡುವಾಗ ಏನು ಶಕುನಗಳು ನಿಮ್ಮ ಪಾಲಿಗೆ ಬರ್ತಾ ಉಂಟು ಅಥವಾ ಯಾವ ಫೋನ್ ಕಾಲ್ ಬರ್ತಾ ಉಂಟು ಆವಾಗ ಅದು ಫೇವರಬಲ್ ಆಗುತ್ತಾ ಅನ್ಫೇವರೇಬಲ್ ಆಗುತ್ತಾ ಅಲ್ಲಿಂದ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಅದರ ಇಂಪ್ಯಾಕ್ಟ್ ಗೊತ್ತಾಗಲಿ ಸ್ಟಾರ್ಟ್ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಯಾವುದೋ ಜಾಗ ನೋಡಬೇಕು ಮನೆ ನೋಡಬೇಕು ವಾಹನ ನೋಡಬೇಕು ಫ ಏನದು ಏನು ಏನಿದ್ರು ಕೂಡ ಓಕೆನಾ ಸೊ ನಿಮ್ಮ ಮನೆಯಿಂದ ಹೊರಟ್ರೀಗ ನಿಮಗೆ ಫೋನ್ ಬಂತೀಗ ಏನು ಫೋನ್ ಬಂತು ಸೊ ಅವರು ಯಾವುದೋ ಒಂದು ಕಾರಣಕ್ಕೆ ನಿಮ್ಮನ್ನು ಹೊಗಳ್ತಾ ಇರ್ತಾರೆ ಅದು ನೀವು ಮಾಡಿದ ಕೆಲಸವನ್ನು ಮೆಚ್ಚಿಕೊಂಡಿರ್ತಾರೆ ಅಥವಾ ನಿಮಗೆ ಏನೋ ಒಂದು ಅಭಿನಂದನೆಗಳನ್ನು ಕೊಡ್ತಾ ಇರ್ತಾರೆ ಏನೋ ಒಂದು ನಿಮ್ಮನ್ನು ಹೊಗಳ್ತಾ ಇರ್ತಾರೆ ತೊ ಅದರ ಅರ್ಥ ಏನಂದರೆ ನೀವು ಹೋಗುವಂಥ ಕೆಲಸ ಕಾರ್ಯಗಳು ಈಗ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಯಾವುದೇ ಪ್ರಾಬ್ಲಮ್ ಇಲ್ಲ ಕಣ್ಣು ಮುಚ್ಚಿಕೊಂಡು ನೀವು ಡೌನ್ ಡನ್ ಮಾಡಿ ಬರ್ಬೋದು ಅಂತ ಒಂದು ಇಂಡಿಕೇಶನ್ ಅಲ್ಲಿಂದ ಬಂತೀಗ ಫರ್ದರ್ ನೀವು ನೋಡ್ಕೊಳ್ಳಿ ಪರವಾಗಿಲ್ಲ ಓಕೆನಾ ಯಾಕಂದರೆ ಸೂಚನೆ ಬಂದುಬಿಡ್ತು ನಿಮಗೆ ಪ್ರಕೃತಿಯಿಂದ ಸೂಚನೆ ಬಂದುಬಿಡ್ತು ಅದೇ ನೀವು ಹೊರಡುವಾಗಲೇ ನೆಗೆಟಿವ್ ಫೋನ್ ಕಾಲ್ ಅದೇನೋ ಬಿಮಾರ್ ಅದೇನೋ ಆಕ್ಸಿಡೆಂಟ್ ಅದೇನೋ ಸಮಸ್ಯೆ ಅದು ಅದೇನೋ ಜಗಳ ಅದ್ಯಾರೋ ದುಡ್ಡು ಕೇಳ್ತಾ ಇದ್ದಾರೆ ಅಥವಾ ಯಾವ ದುಡ್ಡು ಕೊಡೋದಿಲ್ಲ ಅಂತ ಏನೋ ಒಂದು ಸಮಸ್ಯೆ ಕ್ರಿಯೇಟ್ ಆಯಿತು ಮೆಂಟಲ್ ಟೆನ್ಷನಲ್ಲಿ ಬಂದಿರಿ ಅಂದಾಗ ನೀವು ಯಾವ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಮೇ ಬಿ ಆ ಕೆಲಸ ಆಗುವಂತಹ ಸಾಧ್ಯತೆಗಳು ತೀರಾ ತೀರಾ ಕಡಿಮೆ ಅಥವಾ ಅದು ನಿಮಗೆ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಿಯೇ ಮಾಡ್ತೇವೆ ಓಕೆನಾ ಇದು ಒಂದು ವಿಚಾರ ಆಯಿತು ಇನ್ನು ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ ಯಾವುದೋ ಒಂದು ಜಾಗ ಮನೆ ಏನಾದರೂ ನೋಡಿಕೊಂಡು ಬಂದಿರ್ತೀರಿ ಮನೆಗೆ ಓಕೆನಾ ನಿಮ್ಮ ಮನಸ್ಸಲ್ಲಿ ಉಂಟು ಅದನ್ನು ಮಾಡುವ ಅಲ್ವಾ ನಮ್ಮ ಬಜೆಟಲ್ಲಿ ಉಂಟು ಅಥವಾ ಅದನ್ನು ಮಾಡಿದರೆ ತುಂಬ ಚೆನ್ನಾಗಿರ್ಬೋದು ಹತ್ತಿರ ಏನಾದರೂ ಒಂದು ಏನಾದರೂ ಒಂದು ವಿಷಯವನ್ನು ಇಟ್ಕೊಂಡು ನೀವು ಅದನ್ನು ಡನ್ ಮಾಡಲಿಕ್ಕೆ ನೋಡ್ತೀರ ಓಕೆ ಅದನ್ನು ನೋಡಿ ಬಂದ ನಂತರ ನಿಮ್ಮ ಮನೆಯಲ್ಲಿ ಏನು ಘಟನೆ ಘಟಿಸ್ತದೆ ಅದನ್ನು ನೋಡ್ಕೊಳ್ಬೇಕು ಏನು ಪಾಸಿಟಿವ್ ಇಂಪ್ಯಾಕ್ಟ್ ಬರ್ತಾ ಉಂಟಾ ಅಂದರೆ ಮನೆಯಲ್ಲಿ ಇರಿಟೇಷನ್ ಜಾಸ್ತಿ ಆಗ್ತಾ ಉಂಟಾ ಸಮಸ್ಯೆಗಳು ಮೇಲಿಂದ ಮೇಲೆ ಬರ್ತಾ ಉಂಟಾ ತೊ ಅದರ ಅರ್ಥ ಏನು ಅಂದರೆ ಒಂದು ಜಾಗ ಅಥವಾ ಅಥವಾ ಒಂದು ಮನೆ ನೋಡಿ ಬಂದಿರ್ತೀರ ಅಲ್ಲಿ ಅಲ್ಲಿ ಬ್ಯಾಡ್ ಇಂಪ್ಯಾಕ್ಟ್ ಇದೆ ಅಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಇದೆ ಏನಾಯ್ತು ಅದು ನೋಡಿ ಬಂದು ನೀವು ಡನ್ ಮಾಡ್ಬೇಕಂತ ಎಣಿಸ್ಕೊಂಡ ನಂತರ ಮನೆಯಲ್ಲಿ ಬಹಳ ಬ್ಯಾಡ್ ಇಂಪ್ಯಾಕ್ಟ್ ಕ್ರಿಯೇಟ್ ಆಗಿರ್ತದೆ ಬಹಳ ಎಮರ್ಜೆನ್ಸಿ ಕ್ರಿಯೇಟ್ ಆಗುತ್ತೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಮೇಲಿಂದ ಮೇಲೆ ಸಮಸ್ಯೆ ಬರುತ್ತೆ ಗೊತ್ತಿರೋದಿಲ್ಲ ಏನು ಮಾಡಬೇಕಂತಾರೆ ಆ ಜಾಗ ನೋಡಿ ಬಂದ ನಂತರ ನಮಗೆ ಸುಖಾನೇ ಇಲ್ಲ ತುಂಬ ಇರಿಟೇಷನ್ ಆಗ್ತದೆ ಆಗುವ ನಿಮಗೆ ಗೊತ್ತಾಗುತ್ತೆ ಜಾಗ ಸರಿ ಇಲ್ಲ ಅಂತ ತು ಅದನ್ನು ಕೂಡಲೇ ಡ್ರಾಪ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆಂತೂ ಹಂಡ್ರೆಡ್ ಪರ್ಸೆಂಟ್ ಉಂಟು ಅದನ್ನು ಡ್ರಾಪ್ ಮಾಡಬೇಕಾದಿತ್ತು ಅಲ್ವಾ ಅಥವಾ ಯಾವುದೇ ಜಾಗ ಮನೆ ನೋಡಿ ಬಂದರೆ ನೀವೀಗ ಅಲ್ವಾ ಮನೆಯಲ್ಲಿ ಬಂದುಬಿಟ್ರಿ ಆ ಡನ್ ಮಾಡಬೇಕಂತ ಆಸೆ ಇದೆ ನಿಮಗೆ ಆ ನಂತರ ನಿಮಗೆ ಮನೆಯಲ್ಲಿ ಒಳ್ಳೆ ವಾತಾವರಣ ಕ್ರಿಯೇಟ್ ಆಯಿತು ಅದು ಯಾಕೋ ಗೊತ್ತಿಲ್ಲ ನಿಮಗೆ ಮನೆಯಲ್ಲಿ ಖುಷಿಯ ವಾತಾವರಣ ವಾತಾವರಣ ಸಂತೋಷದ ವಾತಾವರಣ ಮಂಗಳ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಸಪೋರ್ಟಿವ್ ಅಥವಾ ಮಕ್ಕಳು ಒಳ್ಳೆ ರಿಸಲ್ಟ್ ಒಳ್ಳೆ ಒಳ್ಳೆ ಮಾರ್ಕ್ಸನ್ನು ಪಡೆದುಬಿಟ್ರು ಮನೆಯಲ್ಲಿ ಎಲ್ಲರೂ ಕೂಡ ಒಂಥರ ಶಾಂತಯುತವಾಗಿದ್ದಾರೆ ಅಂದಾಗ ಏನಾಯಿತು ಆ ಜಾಗ ಅಥವಾ ಆ ಒಂದು ಮನೆ ನೋಡಿ ಅದು ಪಾಸಿಟಿವ್ ಇಂಪ್ಯಾಕ್ಟನ್ನು ಕೊಡ್ತಾ ಉಂಟು ಅದಕ್ಕೆ ನಿಮಗೆ ಮನೆಯಲ್ಲಿ ಕೂಡ ಒಳ್ಳೆಯ ರಿಸಲ್ಟ್ ಬರ್ತಾ ಉಂಟು ಅಂದರೆ ಇಂಟಿಗೆ ಆವಾಗ ಅದನ್ನು ಕಣ್ಣು ಮುಚ್ಕೊಂಡು ನೀವು ಡನ್ ಮಾಡುವಂಥ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ಓಕೆನಾ ತುಂಬ ಚೆನ್ನಾಗಿರ್ತದೆ ಇದನ್ನೆಲ್ಲ ನೀವು ಪರಿಗಣನೆಗೆ ತೆಗೆದುಕೊಂಡಾಗ ಓಕೆನಾ ಸೊ ಅದಕ್ಕೋಸ್ಕರ ಅದಕ್ಕೋಸ್ಕರ ಹೇಳ್ತೀನಿ ನಾನು ಈ ಪ್ರಕೃತಿ ಅಂತ ಏನು ಉಂಟು ಅದು ಯಾವತ್ತು ನಿಮ್ಮ ಜೊತೆಗಿರುತ್ತೆ ನಿಮ್ಗೆ ಯಾವತ್ತು ಸಪ್ ಪೋಟಿಂಗ್ ಆಗಿರ್ತದೆ ಅಲ್ವಾ ಈಗ ವಾಸ್ತಜ್ಞರು ಬರ್ತಾರೆ ಹೇಳ್ತಾರೆ ಓಕೆ ಸೆಕೆಂಡರಿ ನಾನು ಇಲ್ಲ ಅಂತ ಹೇಳಲ್ಲ ಅವರು ಕರೆಕ್ಟಾಗಿ ಹೇಳ್ತಾರೆ ಅವ್ರಿಗೆ ಗೊತ್ತಿರ್ತದೆ ಏನು ಮಾಡಬೇಕು ಏನು ಮಾಡಬಾರ್ದು ಅದು ಎಲ್ಲಿ ಏನಿದೆ ಯಾವ ಇಂಪ್ಯಾಕ್ಟ್ ಇದೆ ಅದಂತೂ ಖಂಡಿತ ಹೇಳ್ತಾರೆ ಅವರು ಅದು ಒಂದು ವಿಷಯ ಬೇರೆ ಬಟ್ ಪ್ರಕೃತಿಯನ್ನು ಕೂಡ ನೀವು ಅಲ್ಲಿ ಸರಿಯಾದ ವೇಳೆಯಲ್ಲಿ ಪರಿಗಣಿಸಲಿಕ್ಕೆ ಪ್ರಯತ್ನ ಮಾಡಿ ಅವಾಗ ನೋಡಿ ಯಾವ ಇಂಪ್ಯಾಕ್ಟ್ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಅಂತ ಅರ್ಥ ಆಯ್ತು ಒಂದು ಇಟ್ಕೊಳ್ತೀನಪ್ಪ ಸೊ ಇದು ಜಾಗ ನೋಡ್ಲಿಕ್ಕೆ ಹೋಗುವಾಗ ಮನೆ ನೋಡ್ಲಿಕ್ಕೆ ಹೋಗುವಾಗ ಇದೆಲ್ಲ ಕೆಲವು ಇಂಪ್ಯಾಕ್ಟನ್ನು ನಾವು ನೋಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ಖಂಡಿತ ಉಂಟು ಅಂತ ಹೇಳ್ತೀನಿ ಯಾವಾಗೆಲ್ಲ ಮನೆ ಮಾಡ್ತೀರ ನಾನು ನನ್ನೊಂದು ರಿಕ್ ಮನೆ ಮಾಡಬೇಕಾದ್ರೆ ಒಂದಷ್ಟು ಮನೆ ಇರ್ಬೇಕಲ್ಲಿ ಅಂತ ಕಡೆನೇ ನೀವು ಮನೆ ಮಾಡಿದಾಗ ಒಳ್ಳೆ ರಿಸಲ್ಟ್ ಬರ್ಬೋದು ಸಾರಿ ಆನಂತರ ಯಾರೋ ಎಲ್ಲಿ ಕೂಡ ಏನಾಗುತ್ತೆ ಪ್ಲಾಟ್ ಅನ್ನು ಅವರು ಪಾಟ್ ಪಾಟ್ ಮಾಡಿ ಮಾರಿರ್ತಾರೆ ಓಕೆ ಅಂಥ ಕಡೆಯಲ್ಲಿ ಕೂಡ ಬೇರೆ ಬೇರೆಯವ್ರು ಬರ್ತಾರೆ ಮನೆ ಮಾಡಲಿಕ್ಕೆ ಅಂದಾಗ ಅಲ್ಲಿ ಕೂಡ ನೀವೇನು ಮಾಡ್ಬೋದು ಹೋಗಿ ಮನೆ ಮಾಡ್ಬೋದು ಅದು ಕೂಡ ನಿಮಗೆ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡಬಲ್ಲ ಪರವಾಗಿಲ್ಲ ಕೆಲವೊಮ್ಮೆ ಏನಾಗುತ್ತೆ ನಿಮಗೆ ಹೊಲದಲ್ಲಿ ನೀವು ಜಾಗ ತಗೊಳ್ತೀರಾ ಓಕೆ ಆ ಹೊಲದಲ್ಲಿ ನೀವು ಮನೆ ಕಟ್ತೀರಾ ಬಟ್ ಅಕ್ಕಪಕ್ಕದಲ್ಲಿ ಮನೆ ಯಾವತ್ತೂ ಕೂಡ ಬರಲಿಕ್ಕೆನೇ ಇಲ್ಲ ಅಥವಾ ತುಂಬ ಡಿಲೇ ಆಗಿ ಬರ್ಬೋದು ಒಂದು ಐದು ವರ್ಷ ಹತ್ತು ವರ್ಷ ನಂತರ ಬರ್ಬೋದು ನಿಮ್ದು ಮಾತ್ರ ಅಲ್ಲಿ ಮನೆ ಉಂಟು ಅಂತಾದಾಗ ಸೊ ಇದು ಸ್ವಲ್ಪ ಬ್ಯಾಡ್ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದಕ್ಕೋಸ್ಕರ ಅಂತ ಕಡೆಯಲ್ಲಿ ಮನೆ ಕಟ್ಟಬೇಕು ನೂರು ಬಾರಿ ಯೋಚನೆ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೊಂಡು ಅಕ್ಕಪಕ್ಕದಲ್ಲಿ ಆಲ್ರೆಡಿ ಮನೆ ಕಟ್ಟಿಬಿಟ್ಟಿದ್ದಾರೆ ಎದುರುಗಡೆ ಮನೆ ಉಂಟು ಹಿಂದ್ಗಡೆ ಮನೆ ಉಂಟು ಅದು ಬ್ಯಾಲೆನ್ಸ್ ಇರುತ್ತೆ ಆ ಮೂಮೆಂಟ್ ಅಲ್ಲಿ ನೀವು ಅಲ್ಲಿ ಖಂಡಿತ ಮನೆಯನ್ನು ಮಾಡ್ಕೊಳ್ಳುವಂತ ಸಾಧ್ಯತೆ ಅದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ಬಹಳ ಫೇವರಬಲ್ ಆಗುತ್ತೆ ಅಲ್ಲಿ ಏನಾಗುತ್ತೆ ಈಗ ಈಗೊಂದು ಹೊಲ ಇದೆ ಅಲ್ವಾ ಅದನ್ನು ಅದರಲ್ಲಿ ನೀವು ಬೆಳೆ 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 ಬೇಯ್ತಾ ಇಲ್ಲ ಅಲ್ವಾ ಬೆಳೆ ನೀವು ಮಾಡ್ತಾನೆ ಇಲ್ಲ ಯಾವುದೇ ಕಾರಣ ಕೂಡ ಅಥವಾ ಅಲ್ಲಿ ಏನಾಗುತ್ತೆ ಮನೆ ಮಾಡಿದ್ರಿ ಈಗ ಅಲ್ವಾ ಮನೆ ಮಾಡಿದ್ರಿ ವಾಸ್ತು ಪ್ರಕಾರನೇ ಮಾಡಿದ್ರಿ ಎಲ್ಲ ಓಕೆ ಏನು ತೊಂದರೆ ಇಲ್ಲ ವಾಸ್ತು ಪ್ರಕಾರ ನಾರ್ತ್ ಈಸ್ಟ್ ಅಲ್ಲಿ ಬಾಗಿಲ್ ಬೇಕಾ ನಾರ್ತ್ ಅಲ್ಲಿ ಬೇಕಾ ಈಸ್ಟಲ್ಲಿ ಬೇಕಾ ಮಾಡಿದ್ರಿ ಕಿಟಕಿ ಬಾಗಿಲುಗಳನ್ನು ತುಂಬ ಚೆನ್ನಾಗಿ ನಾರ್ತ್ ಮತ್ತು ಈಸ್ಟಲ್ಲಿ ಕೊಟ್ಟರೆ ಎಲ್ಲ ಓಕೆಪ್ಪ ಎಲ್ಲ ಓಕೆ ಮಾಡಿದ್ದೇವೆ ವಾಸ್ತು ಪ್ರಕಾರ ಮನೆ ಆಯಿತು ಕಂಪೌಂಡ್ ಕೂಡ ಹಾಕಿದ್ದೇವೆ ಬಟ್ ಪ್ರಾಬ್ಲಮ್ ಏನಾಗುತ್ತೆ ಮನೆಯಲ್ಲಿ ಬಿಮಾರ್ ಓಕೆನಾ ಮನೆಯಲ್ಲಿ ಬಾರಿ ಬಾರಿಗೂ ಆರೋಗ್ಯದ ಸಮಸ್ಯೆಗಳು ಹಣಕಾಸಿನ ಸಮಸ್ಯೆಗಳು ಇ ಎಮ್ ಐ ಕಟ್ಲಿಕ್ಕೆ ಆಗೋದಿಲ್ಲ ಕೆಲಸದ ಸಮಸ್ಯೆಗಳು ಮನೆಯಲ್ಲಿ ಫೈಟಿಂಗ್ ಇದೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆಶ್ಚರ್ಯ ಪಟ್ಕೊಳ್ತೀರಾ ನೀವು ಅರೆ ಇಷ್ಟು ಚೆನ್ನಾಗಿ ನಾನು ಆ ವಾಸ್ತು ಪ್ರಕಾರನೇ ಮನೆ ಕಟ್ಟಿಕೊಂಡಿದ್ದೇನೆ ಕಂಪೌಂಡ್ ವಾಲ್ ಕೂಡ ಹಾಕಿದ್ದೇನೆ ಎಲ್ಲ ಹಾಕಿದ್ದೇನೆ ಆದರೂ ನನಗೆ ಯಾಕೆ ಇಂಪ್ಯಾಕ್ಟ್ ಕ್ರಿಯೇಟ್ ಆಗ್ತಾ ಆಶ್ಚರ್ಯ ಪಡ್ಕೊಳ್ತೀರ ಅದರ ಅರ್ಥ ಏನಂದರೆ ಅಲ್ಲಿ ಬೇರೆ ಬೇರೆ ಮನೆಗಳೇ ಇಲ್ಲ ಎದುರುಗಡೆ ನೀವು ಬಾಗಿಲು ಓಪನ್ ಮಾಡಿದಾಗ ಕಾಣುವುದೇನು ಹೊಲಾನೆ ಕಾಣ್ತಾ ಉಂಟು ಉದ್ದಕ್ಕೆ ಉದ್ದ ಕಾಣ್ತಾ ಉಂಟು ಖಾಲಿ ಬಂಜರು ಭೂಮಿ ಕಾಣ್ತಾ ಉಂಟು ಅದು ಏನು ಮಾಡುತ್ತೆ ಅದು ಕೇತು ಮತ್ತೆ ಒಂದು ಕುಜನ ಇಂಪ್ಯಾಕ್ಟ್ ಅದು ಅಥವಾ ನಿಮ್ಮ ಮನೆಯೊಳಗೆ ಬಲ್ಲಿಗೆ ಸ್ಟಾರ್ಟ್ ಆಯ್ತು ಓಕೆ ಅವಾಗ ಏನಾಯ್ತು ಆ ಮನೆಯಲ್ಲಿ ನೆಗೆಟಿವ್ ಜಾಸ್ತಿ ಇಂಪ್ಯಾಕ್ಟ್ ಬಂತು ಈಗ ಅದಕ್ಕೋಸ್ಕರ ಹೇಳುದು ಆ ನೋಟ ಆ ಒಂದು ನಿಮ್ಮ ಮೇನ್ ಡೋರಲ್ಲಿ ಅಲ್ಲಿ ನಿಂತ್ಕೊಂಡು ಹೊರಗಡೆ ನೋಡಿದಾಗ ಯಾವ ನೋಟ ಇದೆಯಲ್ವಾ ಆ ನೋಟ ನಿಮ್ಮ ಮನೆಯ ಒಂದು ಎನರ್ಜಿಯನ್ನು ಕ್ರಿಯೇಟ್ ಮಾಡುತ್ತೆ ಮನೆ ಎನರ್ಜಿ ಹಾಗೂ ಕ್ರಿಯೇಟ್ ಆಗುತ್ತೆ ಬಟ್ ನೀವು ನೋಡುವ ನೋಟದಿಂದ ಏನಾಗುತ್ತೆ ಆ ಮನೆಯಲ್ಲಿ ಅದರ ಇಂಪ್ಯಾಕ್ಟ್ ಸ್ಟಾರ್ಟಾರ್ಟ್ ಆಗುತ್ತೆ ರೈತನಕ್ಕೆ ಅರ್ಥ ಆಯ್ತು ಅಂದ ಇಟ್ಕೊಳ್ತೇನೆ ನಾನೊಂದು ಒಂದು ಅಂಗಡಿಗೆ ಹೋಗಿದ್ದೆ ಅಂಗಡಿ ಒಂದು ಹೋಟೆಲ್ ಅದು ಹೋಟೆಲ್ ತುಂಬ ಚೆನ್ನಾಗಿದೆ ಈ ಕೆ ಎಫ್ ಸಿ ಎಲ್ಲ ಮಾಡ್ತಾರೋ ಅದು ಅಂಥದ್ದೇ ಒಂದು ಹೋಟೆಲ್ ತುಂಬ ಚೆನ್ನಾಗಿತ್ತು ಪರವಾಗಿಲ್ಲ ಅಥವಾ ಅಂಥದ್ದೆಲ್ಲ ಹೋಗಿ ಅಲ್ಲಿ ಸ್ಟಡಿ ಮಾಡಿದಾಗ ಏನಾಯಿತು ಅಲ್ಲಿ ನಾನು ನಿಂತ್ಕೊಂಡು ನೋಡಿದಾಗ ಎದುರುಗಡೆಗೆ ಒಂದು ಸಣ್ಣ ಗೂಡಂಗಡಿ ಆನಂತರ ಅಲ್ಲಿ ಎಲೆಕ್ಟ್ರಿಕ್ ಕಂಬ ಸಣ್ಣ ಗೂಡಂಗಡಿ ಎಲೆಕ್ಟ್ರಿಕ್ ಕಂಬ ಈಗ ಆ ಹೋಟೆಲ್ ಇರೋದೇನು ಕಡಿಮೆ ಪ್ಲೇಸಲ್ಲೆಲ್ಲ ಅದು ಸಾಧಾರಣ ಮಟ್ಟಿಗೆ ನಿಮಗೆ ಬರುವಂಥದ್ದು ಈ ಸಾರ್ವಜನಿಕರು ಬರ್ತಾರೆ ಪ್ರವಾಸಿಗರು ಬರ್ತಾರೆ ಅಂಥ ಉಂಟು ಬಹಳ ರಶ್ ಇರುವಂಥ ಜಾಗದಲ್ಲಿನೇ ಆ ಹೋಟೆಲ್ ಇದೆ ಎಲ್ಲ ಓಕೆ ಒಳಗಡೆ ವಾಸ್ತು ಪ್ರಕಾರದ ಸಿಂಗಾರ ಮಾಡಿದ್ದಾರೆ ಕಸ್ಟಮರ್ಸ್ ಇದ್ದಾರೆ ಎಲ್ಲ ಇದ್ದಾರೆ ಬಟ್ ಅಲ್ಲಿ ಬಾಗಿಲಲ್ಲಿ ನಿಂತು ನೋಡಿದಾಗ ಎದುರುಗಡೆ ಒಂದು ಸಣ್ಣ ಗೂಡಂಗಡಿ ಆನಂತರ ಒಂದು ಎಲೆಕ್ಟ್ರಿಕ್ ಕಂಬ ಓಕೆನಾ ಆ ಸಣ್ಣ ಗೂಡಂಗಡಿ ಯಾವಾಗಲೂ ಕ್ಲೋಸ್ ಬಂದೆ ಓಕೆ ಅಲ್ಲಿ ನಾನು ನಿಂತ್ಕೊಂಡು ಹೊರಗೆ ಇದು ಸೀನ್ ಇದು ಇನ್ನೊಂದು ಹೆಚ್ಚು ಅಂದ್ರೆ ಐದಾರು ತಿಂಗಳು ಅಷ್ಟರಲ್ಲಿ ಕ್ಲೋಸ್ ಮಾಡಿಯೇ ಮಾಡ್ತಾರೆ ಅಂತ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಯ್ತು ಓಕೆನಾ ಮತ್ತೆ ನೋಡುವ ಕ್ಲೋಸ್ ಆಯ್ತು ಈಗ ಅಲ್ಲಿ ಓಕೆನಾ ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ ಯಾಕೆ ಯಾಕಂದ್ರೆ ಎಷ್ಟೇ ಒಂದು ಪ್ರವಾಸಿಗ ತಾಣ ಇರಬಹುದು ಬಟ್ ಅದು ನೋಡುವ ನೋಟ ಇದೆಯಲ್ವಾ ಅದರ ಬಾಗಿಲ ಎದುರುಗಡೆ ನೋಟ ಇದೆಯಲ್ಲ ಅದು ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಹೋಟ್ಲಲ್ಲಿ ಆ ಇಂಪ್ಯಾಕ್ಟ್ ಅನ್ನು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡುತ್ತೆ ಸೊ ಇದನ್ನು ಕೂಡ ನೋಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಓಕೆ ನಾನು ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ನೋಡಿ ಅದು ಯಾವ ರೀತಿ ಕ್ಲೋಸ್ ಆಯಿತು ಅಲ್ಲ ಅಂತ ತುಂಬ ಘಟನೆಗಳಿವೆ ಒಂದು ಘಟನೆ ಅಂತ ಅಲ್ಲ ಅದನ್ನೇ ನೋಡ್ಕೊಂಡು ಹೇಳ್ಬೋದು ನಿಮ್ಮ ಮನೆಯಲ್ಲಿ ಯಾವ ರೀತಿ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಅಥವಾ ಆಗಲ್ಲ ಅಂತ ಅಥವಾ ವಿಷಯ ಬೇರೆ ಹೇಗೆ ನಾನು ಹೇಳಿದೆ ನಿಮಗೆ ಎದುರುಗಡೆ ಮೈದಾನ ಕಾಣಿಸ್ತಾ ಉಂಟು ಅಲ್ವಾ ದೂರ ದೂರ ಕೂಡ ಮೈದಾನ ಕಾಣಿಸ್ತಾ ಉಂಟು ಹಾಗಾದಲ್ಲಿ ಏನು ಇಂಪ್ಯಾಕ್ಟ್ ಕ್ರಿಯೇಟ್ ಆಗಿದೆ ಬ್ಯಾಡ್ ಇಂಪ್ಯಾಕ್ಟ್ ಸೊ ಈ ರೀತಿಯಾದ ಇಂಪ್ಯಾಕ್ಟ್ ಅಲ್ಲಿ ಕ್ರಿಯೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ ಓಕೆನಾ ಅದಕ್ಕೋಸ್ಕರ ವಾಸ್ತು ವಾಸ್ತು ಅಂತ ನಾವು ಹೇಳ್ತೇವೆ ಪರವಾಗಿಲ್ಲ ಬಟ್ ಅಷ್ಟೆಲ್ಲ ಸೂಕ್ಷ್ಮತೆಗಳನ್ನು ನೋಡಿಕೊಂಡ ನಂತರ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಸುಮ್ಮನೆಂತೂ ಬರೋದಿಲ್ಲ ಆವಾಗ ಗೊತ್ತಿ ಗೊತ್ತೇ ಇಲ್ಲದಂತೆ ಎಲ್ಲಿಂದ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಉಂಟು ಇದನ್ನು ನೀವು ಪರಿಗಣಿಸ್ಲಿಕ್ಕೇ ನಿಮಗೆ ಬಹಳ ಭಾಳ ಬಹಳ ಭಾಳ ಕಷ್ಟ ಆಗುತ್ತೆ ನಿಮಗೊಂದು ಒಂದು ಮಾತು ಹೇಳ್ತೀನಿ ಏನು ಗೊತ್ತ ನನಗೊಂದು ಬಾರಿ ಈ ಹಲ್ಲು ನೋವು ಬಂತು ಹಲ್ಲು ನೋವು ನನಗೆ ಬೆಂಗಳೂರಲ್ಲಿ ಕ್ಲಾಸ್ ಇತ್ತು ಬಟ್ ಹಲ್ಲು ನೋವು ವಿಪರೀತ ರೀತಿಯಲ್ಲಿ ಬರ್ತಾ ಇದೆ ವಿಪರೀತ ಅಂದರೆ ಹಲ್ಲು ನೋವು ತಡಿಲಿಕ್ಕೆ ಆಗ್ತಾ ಇಲ್ಲ ಆ ರೀತಿಯಾಗಿ ಟ್ಯಾಬ್ಲೆಟ್ ತಗೊಂಡು ಕೂಡ ಮತ್ತೆ ಹಲ್ಲು ನೋವು ಇತ್ತು ಓಕೆನಾ ನೋವು ತುಂಬ ಇತ್ತು ಏನೋ ಹಲ್ಲು ಹುಲ್ಗಾಡೋದು ಅದು ಇದು ಏನೂ ಇಲ್ಲ ಬಟ್ ಈ ಪಾಟ್ ತುಂಬ ತುಂಬ ನೋಯ್ತಾಯ್ತು ಏನು ಆಗ್ತಾ ಇರಲಿಲ್ಲ ಹೇಗೋ ಕ್ಲಾಸ್ ಎಲ್ಲ ಮುಗಿಸಿದೆ ಮನೆಗೆ ಬಂದು ನೋಡಿದೆ ನಮ್ಮ ಮನೆಗೆ ಬಂದ ನನಗೆ ಗೊತ್ತಾಯಿತು ಎಲ್ಲೋ ಒಂದು ಕಡೆ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಈ ಹಲ್ಲು ನೋವು ಹೇಗೆ ಅಂದರೆ ಈ ಕಿವಿಯಿಂದ ಈ ಕಿವಿ ಪಾರ್ಟ್ ಇಲ್ಲಿಂದ ಇಷ್ಟು ಹಲ್ಲು ನೋವು ಮತ್ತು ಕಿವಿಯಲ್ಲಿ ಕೂಡ ಏನೋ ತುರಿತಾ ಏನೋ ಅಲ್ಲಿ ತುಂಬಾ ಸಿಡಿತಾ ಈ ರೀತಿ ಆಗ್ತಾ ಉಂಟು ಓಕೆನಾ ಸೊ ಹೇಳಿದೆ ಮನೆಯಲ್ಲಿ ಏನೋ ಒಂದು ಗಡಬಡ ಆಗಿರಬೇಕು ಪ್ರಾಬ್ಲಮ್ ಆಗಿರಬೇಕು ಅದಕ್ಕೆ ಹಲ್ಲು ಮತ್ತು ಈ ಕಿವಿಯ ಪಾಟಲ್ಲಿ ಈ ಪಾಟಲ್ಲಿ ತೊಂದರೆ ಆಗ್ತಾ ಉಂಟು ಗೊತ್ತಾಯಿತು ಗೊತ್ತಾಯ್ತಂಗೆ ನಾನು ಹುಡುಕಾಟ ಮಾಡಿದೆ ಹುಡುಕಾಟ ಮಾಡಿದಾಗ ಈ ಪಾಠದಲ್ಲಿ ಈ ಪಾಟ್ ನಾರ್ತ್ ಈಸ್ಟ್ಗೆ ಸಂಬಂಧಪಟ್ಟ ಹಾಗಾದರೆ ನಾರ್ತ್ ಈಸ್ಟಲ್ಲಿ ಆ ಕಿವಿ ಸಂಬಂಧಪಟ್ಟಂತ ಏನಾದರೂ ವಸ್ತುಗಳನ್ನು ಇಟ್ಟಿರ್ಬೋದು ಅಂತ ನೋಡಿದ್ದೇನೆ ಅಲ್ಲಿ ಹೋಗಿ ನೋಡಿದಾಗ ಏನಾಯಿತು ಈ ಬಡ್ಸ್ ಇದೆಯಲ್ಲ ಬಡ್ಸ್ ಕಿವಿಗೆ ಹಾಕೋದು ಅದನ್ನು ನಾರ್ತ್ ಈಸ್ಟಲ್ಲಿ ಇಟ್ಟಿದ್ದಾರೆ ನನ್ನ ಮಗ ಇಟ್ಟಿರುವಂಥದ್ದು ಓಕೆ ಇಟ್ಟಿದ್ದಾರೆ ಆವಾಗ ಏನಾಯಿತು ಪ್ರಾಬ್ಲಮ್ ಬರ್ತಾ ಇತ್ತು ಅದನ್ನು ತೆಗೆದುಬಿಟ್ಟೆ ಆ ದಿನವೇ ಗುಣ ಆಯ್ತದ ಆ ದಿನವೇ ಫಿನಿಶ್ ಅಲ್ವಾ ಸೊ ಇದು ಹೇಳುವ ವಿಚಾರ ಏನಂದರೆ ಒಂದು ಸಣ್ಣ ಬರ್ಡ್ಸ್ ಅಲ್ವಾ ಬಡ್ಸ್ ಕಿವಿಗೆ ಹಾಕೋ ಬಡ್ಸ್ ಏನನ್ನ ಹತ್ತಿಯ ಬಡ್ಸ್ ಓಕೆ ಇಟ್ಟಿದ್ದೇನೆ ಅದರಿಂದ ಈ ಇಂಪ್ಯಾಕ್ಟ್ ಕ್ರಿಯೇಟ್ ಆಗ್ತಾ ಉಂಟು ಅಂತಾದಾಗ ಅಥವಾ ನೀವು ಎಣಿಸ್ಕೊಳ್ಳಿ ಬೇರೆ ಯಾವುದರಿಂದ ಯಾವ ಕ್ರಿಯೇಟ್ ಯಾವ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಅಥವಾ ಆಗೋಲ್ಲ ಅದಕ್ಕೆ ವಾಸ್ತುವನ್ನು ಮನೆಯಲ್ಲಿ ಸರಿಯಾದ ವೇಯಲ್ಲಿ ರೈಟ್ ವೇಯಲ್ಲಿ ನಾವು ಪ್ರಿಪೇರ್ ಮಾಡಬೇಕಾದಂತಹ ಅನಿವಾರ್ಯತೆ ಹಂಡ್ರೆಡ್ ಪರ್ಸೆಂಟ್ ನೋಡಿ ಓಕೆನಾ ವಾಸ್ತುವಿನ ಒಂದಷ್ಟು ಮಜಲುಗಳು ಒಂದಷ್ಟು ವಿಚಾರಗಳು ನಿಮಗೆ ಗೊತ್ತಾಯಿತು ಅಂತ ಇಟ್ಕೊಳ್ತೇನೆ ಇನ್ನು ಕೆಲವೊಮ್ಮೆ ಏನಾಗುತ್ತೆ ನಿಮಗೆ ಆಯ ಆಯವನ್ನು ನೋಡಿ ಮನೆ ಕಟ್ತಾರೆ ತಪ್ಪಂದ ನಾನು ಖಂಡಿತ ಹೇಳುವುದಿಲ್ಲ ಕೆಲವರು ಗೋಡೆ ಎಲ್ಲಿ ಗೋಡೆ ಇತ್ತು ಅದನ್ನು ತಗೊಳ್ತಾರೆ ಅಥವಾ ಕೆಲವರು ಇಂಟರ್ನಲ್ ಆಯವನ್ನು ತಗೊಳ್ತಾರೆ ಅದರಲ್ಲಿ ಮನೆ ಕಟ್ತಾರೆ ಬಟ್ ಇಲ್ಲಿ ಏನಾಗುತ್ತೆ ಗೊತ್ತಾ ಯಾರು ಆಯ ತಯಾರಿಸ್ಕೊಡ್ತಾರೆ ಅವ್ರು ಏನು ಮಾಡ್ತಾರೆ ಅಂದರೆ ನಿಮ್ಮ ಮಧ್ಯದ ಹಾಲ್ ಏನಿದೆ ಅಥವಾ ಮಧ್ಯ ಚೌಕ ಓಕೆ ಅಲ್ಲಿ ಆಯವನ್ನು ಹೀಗೆ ಕ್ರಿಯೇಟ್ ಮಾಡಿಕೊಟ್ಟಿರ್ತಾರೆ ಇದು ಆಯ ಅಲ್ವಾ ಅದು ಧ್ವಜ ಏನೋ ಸಿಂಹ ಸಿಂಹಾಯನೋ ನಿಮ್ಮ ಪ್ರೊಫೆಷನ್ಗೆ ಸಂಬಂಧಪಟ್ಟ ಆಯವನ್ನು ಕ್ರಿಯೇಟ್ ಮಾಡಿಕೊಂಡು ಓಕೆ ಒಳ್ಳೆಯದು ಪರವಾಗಿಲ್ಲ ಏನೂ ತೊಂದರೆ ಇಲ್ಲ ಓಕೆನಾ ಅದು ಆಯ ಅಂತಾಯ್ತು ಬಟ್ ಅಲ್ಲಿ ಏನಾಗುತ್ತೆ ಅಂದರೆ ನೀವು ಏನು ಆಯದ ಅಷ್ಟರಲ್ಲೇ ಮನೆ ಇರುತ್ತಾ ನಿಮ್ಮದು ನೋ ನೀವೇನು ಮಾಡ್ತೀರಾ ಅಲ್ಲೊಂದು ಕಡೆ ಎಕ್ಸ್ಟೆನ್ಷನ್ ಮಾಡ್ತೀರಾ ಇಲ್ಲೊಂದು ಕಡೆ ಎಕ್ಸ್ಟೆನ್ಷನ್ ಮಾಡ್ತೀರಾ ಮತ್ತೊಂದು ಕಡೆ ನಿಮಗೆ ಅಡುಗೆ ಕೋಣೆ ಮಾಡಬೇಕು ಹಾಲ್ ಮಾಡಬೇಕು ಕಿಚನ್ ಮಾಡಬೇಕು ಟಾಯ್ಲೆಟ್ ಮಾಡಬೇಕು ಬಾತ್ರೂಮ್ ಮಾಡಬೇಕು ಏನು ಮಾಡ್ತೀರ ಆ ಆಯದ ಜಾಗ ಏನು ಕೊಟ್ಟಿರ್ತಾರೆ ಅದಕ್ಕೆ ಸೇರಿಸಿ ಸೇರಿಸಿ ಮಾಡಿರ್ತಾರೆ ಅಲ್ಲಿಂದ ಸೇರಿಸಿ ಅದು ಇಲ್ಲಿಂದ ಸೇರಿಸಿ ಅದು ಇಲ್ಲಿಂದ ಇಲ್ಲಿ ಎಲ್ಲ ಕಡೆ ಸೇರಿ ಈಗ ನಿಮ್ಮ ಆಯ ಏನಿದೆ ಅದು ತನ್ನ ಬಲ ಕಳ್ಕೊಂಡ್ಬಿಡ್ತು ಆಯ ಏನಿದೆ ಅದು ಲೆಕ್ಕಾಚಾರ ತಪ್ಪಿ ಹೋಯ್ತೀಗ ಏನು ಮಾಡೋಕ್ಕ ಆಗಲ್ಲ ಇದನ್ನು ಅರ್ಥ ಮಾಡ್ಕೊಳ್ಬೇಕು ತುಂಬ ಜನ ಆಯ ಆಯ ಅಂತ ಬೊಬ್ಬೆ ಇಡ್ತಾ ಇರ್ತಾರೆ ನಾನು ತಪ್ಪಂತೂ ಖಂಡಿತ ಹೇಳಲ್ಲ ಲೆಕ್ಕಾಚಾರ ಇದೆ ಅದಕ್ಕೆ ಇಂಥ ಆಯದಲ್ಲೇ ಇಂತಹ ವ್ಯಕ್ತಿ ಅಲ್ವ ಅವನ ಕೆಲಸವನ್ನು ನೋಡಿಕೊಂಡು ಅವ್ನಿಗೇನು ಇಂಪ್ಯಾಕ್ಟ್ ಕ್ರಿಯೇಟ್ ಆಗಬೇಕು ಅದರ ಮೇಲಿಂದ ಆಯವನ್ನು ಡಿಸೈಡ್ ಮಾಡಿ ಆಯಕ್ಕೆ ಸಂಬಂಧಪಟ್ಟಂತೆ ಕ್ಯಾಲ್ಕುಲೇಷನ್ ಮಾಡಿ ಅದನ್ನು ಮಾಡಿರ್ತಾರೆ ಅದು ತಪ್ಪಂತೂ ಖಂಡಿತ ಅಲ್ಲ ನೀವು ಇಡೀ ಮನೆಗೆ ಮಾಡಿದಾಗ ಅದರ ವಿಷಯ ಬೇರೆ ನೀವು ಏನು ಮಾಡ್ತೀರ ಬರೀ ಮಧ್ಯದಲ್ಲಿ ಮಾತ್ರ ಅಲ್ಲಿ ಬ್ರಹ್ಮಸ್ಥಾನ ಏನು ಬರುತ್ತೆ ಅಷ್ಟೇ ಜಾಗದಲ್ಲಿ ಆಯವನ್ನು ಕ್ರಿಯೇಟ್ ಮಾಡಿ ಅದಕ್ಕೆ ಎಲ್ಲ ಕಡೆ ಸೇರಿಸ್ಕೊಂಡು ಹೋಗ್ತಿರೋದು ಆಯದ ಇಂಪಾರ್ಟೆನ್ಸ್ ಏನು ಹಂಡ್ರೆಡ್ ಪರ್ಸೆಂಟ್ ಹೊಟ್ಟೋಗ್ತು ಹಂಡ್ರೆಡ್ ಪರ್ಸೆಂಟ್ ಅದು ಪ್ರಾಬ್ಲಮ್ ಅದು ಆಯ್ತು ಅಂತ ಇಟ್ಕೊಳ್ತೇನೆ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ ನೋಡಿ ಎಲ್ಲವನ್ನು ಕೂಡ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಮಾಡ್ಲಿಕ್ಕೆ ನಮ್ಮಿಂದ ಆಗದಂತ ವಿಚಾರ ಬಟ್ ಒಂದು ಆ ಸೆವೆಂಟಿ ಟು ಸೆವೆಂಟಿ ಫೈವ್ ಪರ್ಸೆಂಟ್ ಓಕೆ ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯತೆ ಅಂತೂ ಖಂಡಿತ ಉಂಟು ಯಾಕಂದರೆ ವಾಸ್ತು ಪ್ರಕಾರನೇ ಮನೆ ಬರಬೇಕು ಎಲ್ಲವೂ ವಾಸ್ತು ಪ್ರಕಾರ ಇರಬೇಕು ಖಂಡಿತ ಸಾಧ್ಯ ಇಲ್ಲ ಯಾವುದಾದ್ರೂ ಒಂದು ತಪ್ಪಿ ಹೋಗೋದಂತೂ ಗ್ಯಾರಂಟಿ ಅಂತ ಹೇಳ್ತೇನೆ ಬಟ್ ಮೇಜರಾಗಿ ಯಾವುದು ನಿಮಗೆ ಬ್ಯಾಡ್ ಇಂಪ್ಯಾಕ್ಟನ್ನು ಕೊಡುತ್ತೆ ಸೊ ಅದನ್ನು ಅಂತ ಪ್ರಯತ್ನ ಮಾಡಲೇಬೇಕಾದಂತಹ ಅನಿವಾರ್ಯತೆ ಉಂಟು ಅರ್ಥ ಆಯಿತು ಒಂದು ಇಟ್ಕೊಳ್ತೀನಪ್ಪ ಬಹಳ 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 ಫೇವರೇಬಲ್ ಆಗುತ್ತೆ ಓಕೆನಾ ಈಗ ಬಂದ ನಾವು ಇದು ಪ್ರತಿ ಲಗ್ನ ಕೂಡ ಸೊ ಭಾಗ್ಯೋದಯ ಓಕೆನಾ ಇದು ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಭಾಗ್ಯೋದಯ ಕೆಲವರಿಗೆ ಭಾಗ್ಯೋದಯ ಆಗಿರುವುದಿಲ್ಲ ಕೆಲವರಿಗೆ ಭಾಗ್ಯೋದಯ ಭಾಗ್ಯೋದಯದಲ್ಲಿ ಸಮಸ್ಯೆ ಅಥವಾ ಎಲ್ಲೊಂದು ಕಡೆ ಪ್ರಾಬ್ಲಮ್ ಆಗುತ್ತೆ ಸಮಸ್ಯೆಗಳು ಕ್ರಿಯೇಟ್ ಆಗ್ತಾ ಇರ್ತವೆ ಲೈಫಲ್ಲಿ ಅಭಿವೃದ್ಧಿ ಅಂತ ಇರುವುದೇ ಇಲ್ಲ ಲೈಫಲ್ಲಿ ಎಲ್ಲೊಂದು ಕಡೆ ಎಲ್ಲ ಮಾಡ್ತೀವಿ ಸರ್ ಆದರೂ ಕೂಡ ಯಾಕೋ ಗೊತ್ತಿಲ್ಲ ಮುಂದೆ ಹೋಗ್ಲಿಕ್ಕೇನೇ ಇಲ್ಲ ಅಥವಾ ನಿಮಗೆ ಏನು ಬೇಕೋ ಅದು ಬರ್ತಾನೆ ಇಲ್ಲ ಫರ್ದರ್ ಏನಾದರೂ ಕೂಡ ಕೆಲವರಿಗೆ ಹೈಯರ್ ಎಜುಕೇಷನ್ ಆಗ್ತಾ ಇಲ್ಲ ವಿದೇಶ ಪ್ರಯಾಣ ಆಗ್ತಾ ಇಲ್ಲ ತಂದೆಯಿಂದ ಸಪೋರ್ಟ್ ಇಲ್ಲ ಗುರುಗಳಿಂದ ಸಪೋರ್ಟ್ ಇಲ್ಲ ಕೆಲವೊಮ್ಮೆ ನಿಮಗೆ ಕುಟುಂಬದಿಂದ ಸಪೋರ್ಟ್ ಇಲ್ಲ ಅಥವಾ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಮೇಲಾಧಿಕಾರಿ ಯಾರು ಯಾರಿದ್ದಾರೆ ಮೇಲ ಮೇಲಾಧಿಕಾರಿಗಳು ಅವರಿಂದ ಸಪೋರ್ಟ್ ಸೊ ಇಂಥದ್ದೆಲ್ಲ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗಿರ್ತದೆ ಮೇ ಬಿ ಎಲ್ಲರ ಲೈಫಲ್ಲಿ ಕೂಡ ಓಕೆನಾ ಸೊ ಹಾಗಾಗಿ ಇದನ್ನು ಸರಿ ಮಾಡ್ಕೊಳ್ಳೋದು ಹೇಗೆ ಅದಕ್ಕೆ ಕೆಲವೆಲ್ಲ ಟೆಕ್ನಿಕ್ಸ್ ಇರುತ್ತೆ ಆ ಟೆಕ್ನಿಕ್ಸ್ ಅನ್ನು ಹೇಳಿಕೊಡ್ತೇನೆ ಸ್ವಲ್ಪ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಖಂಡಿತ ಅದರ ಮುಖಾಂತರ ನಿಮ್ಮ ಭಾಗ್ಯೋದಯ ಆಗುವಂಥ ಎಲ್ಲ ಸಾಧ್ಯತೆಗಳು ಇದ್ದೇ ಇರ್ತವೆ ಫಸ್ಟ್ ಆಫನ್ ಏನಂದರೆ ಪ್ರತಿ ಲಗ್ನ ಮತ್ತು ರಾಶಿಯವರಿಗೆ ಇರುವಂಥದ್ದು ಏಕೈಕ ಉಪಾಯ ಏನಂದರೆ ನಿಮ್ಮ ಸಂಸ್ಕಾರ ತೊ ನಿಮ್ಮ ಸಂಸ್ಕಾರ ಹೇಗಿದೆ ಅಲ್ವಾ ತಂದೆ ತಾಯಿ ಕೊಟ್ಟಂಥ ಸಂಸ್ಕಾರನೇ ಇರ್ಬೋದು ಅಥವಾ ನೀವು ಪಡ್ಕೊಂಡ ಸಂಸ್ಕಾರನೇ ಇರ್ಬೋದು ಅಥವಾ ನಿಮ್ಮ ಪ್ರೀವಿಯಸ್ ಜನ್ಮ ಹೋದ ಜನ್ಮದಿಂದ ಬಂದಂಥ ಸಂಸ್ಕಾರನೇ ಇರ್ಬೋದು ಆ ಸಂಸ್ಕಾರ ಯಾವ ರೀತಿ ಇದೆ ನಿಮಗೆ ನಿಮ್ಮಲ್ಲಿ ಕೊಡುವಂಥ ಭಾವನೆ ಇದೆಯಾ ಓಕೆ ಡಿಟ್ಯಾಚ್ಮೆಂಟ್ ಕೊಡುವಂಥ ಭಾವನೆ ಇದೆಯಾ ಯಾರಿಗದು ಹೆಲ್ಪ್ ಮಾಡಬೇಕು ಯಾರಿಗಾದ್ರೂ ಕೊಡಬೇಕು ಪ್ರಕೃತಿಗೆ ಕೊಡಬೇಕು ಅಂತಹ ಭಾವನೆ ನಿಮ್ಮಲ್ಲಿ ಇದೆಯಾ ಅದರ ಜೊತೆಗೆ ನಿಮಗೆ ಬಹಳ ವಿಶೇಷವಾಗಿ ಹಿರಿಯರಿಗೆ ಗೌರವ ಕೊಡುವಂತಹ ಒಂದು ಯೋಗ್ಯತೆ ಇದೆಯಾ ಗೌರವ ಕೊಟ್ಟು ಮಾತಾಡ್ತೀರಾ ಅಥವಾ ಅವ್ರನ್ನ ಇನ್ಸಲ್ಟ್ ಮಾಡ್ತೀರಾ ನೀವೇನ್ ಮಾಡ್ತೀರಾ ಅದರ ಜೊತೆಗೆ ಅಧ್ಯಾತ್ಮಲ್ಲಿ ಹೋಗುವಂತದ್ದು ಇದೆಯಾ ಅಧ್ಯಾತ್ಮಲ್ಲಿ ಹೋಗ್ತೀರಾ ಪ್ರತಿದಿನ ದೇವಸ್ಥಾನಕ್ಕೆ ಹೋಗ್ತೀರಾ ಅಥವಾ ವಾರದಲ್ಲಿ ಒಂದು ಎರಡು ಮೂರು ಬಾರಿ ಅದು ದೇವಸ್ಥಾನಕ್ಕೆ ಹೋಗ್ತೀರಾ ಅಥವಾ ಮನೆಯಲ್ಲಿ ದೇವರ ಮಂತ್ರ ಅದು ಇದು ಪಠನೆ ಮಾಡುವಂಥದ್ದು ನಿಮ್ಮಲ್ಲಿ ಇದೆಯಾ ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ ಆ ಒಂದು ಡೆಪ್ತ್ ಲೆವೆಲಲ್ಲಿ ಅಲ್ಲಿ ಸಂಸ್ಕಾರ ಏನು ಬರಬೇಕು ಅದು ನಿಮ್ಮಲ್ಲಿ ಇದೆಯಾ ಅಂದ್ರೆ ಎಲ್ಲೋ ಕಡೆ ಇವತ್ತಲ್ಲ ನಾಳೆ ಲೈಫಲ್ಲಿ ಸಕ್ಸಸ್ ಆಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಒಂದು ಹಂಡ್ರೆಡ್ ಪರ್ಸೆಂಟ್ ಇದೆ ಒಂದೊಂದು ನೆನ್ಪಿಟ್ಕೊಳ್ಳಿ ನೀವು ಪ್ರಕೃತಿಗೆ ಏನಾದರೂ ಕೊಡದೇ ಇದ್ದಾಗ ಅಲ್ವಾ ಏನು ಬೇಕಾದರೂ ಅಲ್ವಾ ನಿಮ್ಮಲ್ಲಿ ಹಣ ಉಂಟು ಹಣದ ವಿಚಾರ ಆನಂತರ ರೇಷನ್ ಇದೆ ರೇಷನ್ ಕೊಟ್ಟು ಬಿಡಿ ನೀವು ಹೊರಗಡೆ ಅಂದ್ರೆ ಯಾರಿಗಾದರೂ ನೀಡಿ ಪೀಪಲ್ಸ್ಗೆ ಅಥವಾ ನಿಮಗೆ ಬೇರೆ ಯಾವುದೋ ಒಂದು ರೂಪದಲ್ಲಿ ಅವರಿಗೆ ಹೆಲ್ಪ್ ಮಾಡಲಿಕ್ಕೊಂಡು ನಿಮ್ಮಲ್ಲಿ ವಿದ್ಯೆ ಇದೆ ವಿದ್ಯೆಯನ್ನು ಹಂಚಿ ಬಿಡಿ ಅವರಿಗೆ ಪರವಾಗಿಲ್ಲ ಸೊ ಏನಾದರೂ ಕೊಡುವಂತಹ ಒಂದು ಯೋಗ್ಯತೆಯನ್ನು ಬೆಳೆಸ್ಕೊಂಡಾಗ ಯಾರಿಗಾದ್ರು ಏನಾದರೂ ಕೊಡಲೇಬೇಕನ್ನೋ ಯೋಗ್ಯತೆ ಅಥವಾ ಯಾರಿಗಾದ್ರು ಒಳ್ಳೇದು ಆ ಒಂದು ದೃಢ ಇಚ್ಛೆ ನಿಮ್ಮಲ್ಲಿ ಉಂಟು ಅಂತಾದಾಗ ಕೊಡುವಂತಹ ಭಾವನೆ ನಿಮ್ಮಲ್ಲಿ ಬಂದಾಗ ಅಥವಾ ನಿಮ್ಮ ಭಾಗ್ಯೋದಯ ಆಗೋದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳ್ತೇನೆ ಇದು ಪ್ರತಿಯೊಬ್ಬರಿಗೂ ಕೂಡ ಯಾವುದೇ ಲಗ್ನ ಯಾವುದೇ ರಾಶಿ ಓಕೆ ಕೆಲವರಿಗೆಲ್ಲ ಏನಾಗುತ್ತೆ ಅಂದರೆ ಕೊಡಲಿಕ್ಕೇ ಇಲ್ಲ ತುಂಬಾ ಕಂಜ್ಯೂಸ್ ಮಾಡ್ತೀರಾ ಯಾರಿಗೇನೋ ಕೊಟ್ಟರು ಶುರುವಾಯಿತು ಮನೆಯಲ್ಲಿ ಜಗಳ ಅಲ್ವಾ ಅಥವಾ ಈ ರೀತಿ ಇದ್ದಾಗ ಏನಾಗುತ್ತೆ ನೀವು ಎಲ್ಲಿರ್ತೀರ ಅಲ್ಲಿನೇ ಇರ್ತೀರಿ ನಿಮಗೆ ಏನು ಬೇಕು ಲಾಲನೆ ಪಾಲನೆ ಪೋಷಣೆಗೆ ಬೇಕಾದಂತೆ ಅಥವಾ ನಿಮಗೆ ನಿಮ್ಮ ಲೈಫಲ್ಲಿ ಸರ್ವೈವ್ ಮಾಡಲಿಕ್ಕೆ ಏನು ಬೇಕು ಅದಂತೂ ಖಂಡಿತ ಬರುತ್ತೆ ಬಟ್ ನಿಮಗೆ ತುಂಬ ಏನೋ ಬೇಕು ಅಭಿವೃದ್ಧಿ ಆಗಬೇಕು ದೊಡ್ಡ ಮಟ್ಟಿಗೆ ಹೋಗಬೇಕು ಂಡೆನ್ಸ್ ಬರಬೇಕು ಮೇ ಬಿ ಬರುವಂಥ ಸಾಧ್ಯತೆಗಳು ತೀರಾ ತೀರ ಕಡಿಮೆ ಅಂತ ಹೇಳಿ ಯಾಕಂದ್ರೆ ಇವತ್ತೆಲ್ಲ ನಾಳೆದು ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿಯೇ ಮಾಡ್ತಾರೆ ಅದಕ್ಕೋಸ್ಕರ ಇಷ್ಟೊಂದು ನೆನಪಿಟ್ಕೊಳ್ಳಿ ಪ್ರಕೃತಿಗೆ ಕೊಡದೆ ಯಾವುದೇ ಕಾರಣಕ್ಕೂ ನಿಮಗೆ ವಾಪಸ್ ಬರಬೇಕಂತ ಬಯಸೋದಿದೆಯಲ್ಲೋ ದೊಡ್ಡ ತಪ್ಪಾಗುತ್ತೆ ಅದು ಸಾಧ್ಯ ಕೂಡ ಇಲ್ಲ ಅಂತ ಹೇಳ್ತೇನೆ ಅಸಾಧ್ಯದ ಮಾತು ಅಂತ ಹೇಳ್ತೇನೆ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತದೆ ಸಂಸ್ಕಾರವನ್ನು ತುಂಬ ಚೆನ್ನಾಗಿಟ್ಕೊಳ್ಳಿ ಅದರ ಜೊತೆಗೆ ಹಿರಿಯರಿಗೆ ಗೌರವವನ್ನು ಕೊಡಿ ಆಧ್ಯಾತ್ಮದಲ್ಲಿ ಹೋಗಿ ಪ್ರಿನ್ಸಿಪಲ್ಸನ್ನು ಫಾಲೋ ಮಾಡಿ ಎಥಿಕ್ಸನ್ನು ಫಾಲೋ ಮಾಡಿ ತಂದೆಗೆ ಗೌರವ ಕೊಡಿ ಗುರುಗಳಿಗೆ ಗೌರವ ಕೊಡಿ ಸೊ ಇಷ್ಟನ್ನು ಕೂಡ ಮಾಡಿದಾಗ ಮತ್ತೆ ಕೊಡುವಂಥ ಭಾವನೆಯನ್ನು ನೀವು ನಾನು ಹೇಳ್ತೀನಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಲೈಫ್ ಅಲ್ಲಿ ಸಕ್ಸಸ್ ಯಾವಾಗ ಆಗ್ಬೇಕು ಅದು ಆಗಿ ಆಗುತ್ತೆ ಅದನ್ನು ಯಾರಿಂದ ಕೂಡ ತಡೀಲಿಕ್ಕೆ ಯಾರಿಂದ ಕೂಡ ಸಾಧ್ಯನೇ ಇಲ್ಲ ಅಂತ ಹೇಳಿ ಸೊ ಇದು ಬಹಳ ವಿಶೇಷವಾಗಿ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕಾದಂತಹ ವಿಚಾರ ಓಕೆನಾ ನೀವು ನೀವು ಇನ್ಸ್ಗಳಿಗೆ ಯಾವುದೇ ಒಂದು ಯಾವುದೊಂದು ರೂಪದಲ್ಲಿ ದಾದಾಗಿರಿ ಮಾಡ್ತೀರಾ ಯಾರಿಗೂ ಇರಿಟೇಟ್ ಮಾಡ್ತೀರಾ ಯಾರಿಗೂ ತೊಂದರೆ ಕೇಟ್ ಮಾಡ್ತೀರಾ ಸೊ ಜೀವನದಲ್ಲಿ ಅದರ ಮುಖಾಂತರ ಗಳಿಸುವಂಥದ್ದು ಏನೇ ಇದ್ದು ಶೂನ್ಯ ಹಾಂ ಮೊದಲಿಗೆ ನಿಮಗೆ ಸ್ವಲ್ಪ ದಾದಾಗಿರಿ ಮಾಡಿದಾಗ ಎಲ್ಲ ಒಳ್ಳೇದು ದುಡ್ಡು ಬರ್ಬೋದು ಯಾರೋ ದುಡ್ಡು ಕೊಡ್ಬೋದು ಎಲ್ಲ ಮಾಡ್ಬೋದು ಬಟ್ ಅದರ ರಿಸಲ್ಟ್ ಏನಿರ್ತದೆ ಮುಂದೆ ಹೋಗಿ ಅದು ಝೀರೋ ಆಗಿರ್ತದೆ ಅಲ್ಲಿ ಪ್ರಾಬ್ಲಮನ್ನು ನೀವು ಅನುಭವಿಸ್ಲಿಬೇಕಂದ್ರೆ ಅದರ ಎಂಡ್ ರಿಸಲ್ಟ್ ಏನುಂಟು ಅದು ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ ಅಂತ ಹೇಳ್ತೇನೆ ಸಾಧ್ಯನೇ ಇಲ್ಲ ನೀವು ಲೈಫಲ್ಲಿ ಮುಂದುವರಲಿಕ್ಕೆ ಅಲ್ವಾ ಅದು ತಕ್ಷಣದಲ್ಲಿ ಅಂದರೆ ಆ ತಾತ್ಕಾಲಿಕ ರೂಪದಲ್ಲಿ ನಿಮಗೆ ರಿಲೀಫ್ ಕೊಡ್ಬೋದು ತಾತ್ಕಾಲಿಕ ರೂಪದಲ್ಲಿ ಖುಷಿ ಕೊಡ್ಬೋದು ತಾತ್ಕಾಲಿಕ ರೂಪದಲ್ಲಿ ನಿಮಗೆ ದುಡ್ಡು ಕೊಡ್ಬೋದು ಎಲ್ಲವೂ ಕೊಡ್ಬೋದು ಬಟ್ ಮುಂದೆ ಹೋಗಿ ಏನಾಗುತ್ತೆ ನೀವು ಪ್ರಾಬ್ಲಮ್ ಅನ್ನು ಅನುಭವಿಸ್ತೀರೊ ಇದೇ ಹೇಗೆ ಅಂದರೆ ಈಗ ನೀವು ಯಾರಿಗೋ ಮೋಸ ಮಾಡಿ ಹಣ ಮಾಡಿದ್ರಿ ಮೋಸ ಮಾಡಿ ಹಣ ಗಳಿಸಲಿಕ್ಕೆ ಶುರು ಮಾಡಿದ್ರಿ ಲಕ್ಷಗಟ್ಟಲೆ ಹಣವನ್ನು ಮೋಸ ಮಾಡಿನೇ ಪಡ್ಕೊಂಡ್ಬಿಟ್ರಿ ಅದು ಯಾವುದೋ ಒಂದು ರೂಪದಲ್ಲಿ ಯಾವುದೋ ಒಂದು ವಿಷಯದಲ್ಲಿ ಅವ್ರಿಗೆ ಮೋಸ ಮಾಡಿದ್ರಿ ನೀವು ತೊಂದರೆ ಕ್ರಿಯೇಟ್ ಮಾಡಿದ್ರಿ ಅಥವಾ ಅವ್ರಿಗೆ ದುಃಖವನ್ನು ಕೊಟ್ಟುಬಿಟ್ರಿ ಅಥವಾ ದಾದಾಗಿರಿ ಮಾಡಿದ್ರಿ ಅಥವಾ ನೀವು ಫೈಟಿಂಗ್ ಮಾಡಿದ್ರಿ ಅಥವಾ ನೀವು ಏನಾದರೂ ಕೂಡ ಇಂಥದ್ದನ್ನು ಮಾಡಿದಾಗ ಅದು ಒಂದು ಸಮಯಕ್ಕೆ ನಿಮ್ಗೆ ಏನಾಗುತ್ತೆ ಆ ಮೂಮೆಂಟಲ್ಲಿ ಆ ತಾತ್ಕಾಲಿಕ ರೂಪದಲ್ಲಿ ರಿಲೀಫ್ ಕೊಡಬಹುದು ಮತ್ತೆ ಹೋಗಿ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡಲ್ಲ ಯಾಕಂದ್ರೆ ಪ್ರಕೃತಿಯ ನಿಯಮ ಅದು ಅಲ್ವೇ ಅಲ್ಲ ಪ್ರಕೃತಿಯ ನಿಯಮ ಏನಿರ್ತದೆ ನೀವು ಪ್ರಕೃತಿಗೆ ಕೊಡ್ತಾ ಹೋಗಿ ಅಲ್ಲಿಂದ ಬರ್ತಾ ಇರ್ತದೆ ಇದು ಪ್ರಕೃತಿಯ ನಿಯಮ ಈ ಪ್ರಕೃತಿಯ ನಿಯಮವನ್ನು ಯಾರು ಫಾಲೋ ಮಾಡ್ತಾರೆ ಅಥವಾ ಅವ್ರು ಚೆನ್ನಾಗಿರ್ತಾರೆ ಏನು ತೊಂದರೆ ಇಲ್ಲ ಅಂತ ಹೇಳ್ತೇನೆ ಅವರ ಲೈಫಲ್ಲಿ ಅದೇನು ಬ್ಯಾಲೆನ್ಸ್ ಸ್ಟೇಜ್ ಬರಬೇಕು ಅದು ಬರುತ್ತೆ ಅಬಂಡೆನ್ಸ್ ಏನು ಬರಬೇಕು ಅದು ಬರುತ್ತೆ ಸುಖ ನೆಮ್ಮದಿ ಖುಷಿ ಏನು ಬರಬೇಕು ಅದು ಬರುತ್ತೆ ಹಣಕಾಸು ಏನು ಬರಬೇಕು ಅದು ಹಂಡ್ರೆಡ್ ಪರ್ಸೆಂಟ್ ಅವ್ರ ಪಾಲಿಗೆ ಬಂದೇ ಬರುತ್ತೆ ಅರ್ಥ ಆಯ್ತು ಅಂದರೆ ತುಂಬ ಚೆನ್ನಾಗಿರ್ತದೆ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀರಪ್ಪ ಓಕೆ ಈಗ ತುಂಬ ಜನ ಮಾಡ್ತಾರೆ ಕೆಲವರು ಟಿವಿಯಲ್ಲಿ ಪ್ರೋಗ್ರಾಮ್ ಕೊಟ್ಟು ಒಂದಷ್ಟು ಜನಕ್ಕೆ ಸಜೆಸ್ಟ್ ಮಾಡ್ತಾರೆ ಇನ್ನು ಕೆಲವರಲ್ಲ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಅದರ ಮುಖಾಂತರ ಸಜೆಸ್ಟ್ ಮಾಡ್ತಾರೆ ತಾವು ಕಲ್ತ ವಿದ್ಯೆಯನ್ನು ಯೂಟ್ಯೂಬ್ ಮುಖಾಂತರ ಕೂಡ ಅವ್ರು ಧಾರೆಯ ಎರೀತಾ ಹೋಗ್ತಾರೆ ಅವರಿಗೆ ಅಂಥದ್ದೇನು ಪ್ರಾಬ್ಲಮ್ ಆಗಲ್ಲ ಯಾಕಂದ್ರೆ ಅವ್ರು ಕಲಿತ ವಿದ್ಯೆಯನ್ನು ಕೊಡ್ತಾ ಇದ್ದಾರೆ ಅಲ್ವಾ ಸೊ ಅದರಿಂದ ಅವರಿಗೆ ಲಾಭನೂ ಆಗುತ್ತೆ ಅವ್ರಿಗೆ ಒಳ್ಳೆಯದು ಆಗುತ್ತೆ ಬೇರೆಯವರು ಕಲ್ತ್ಕೊಳ್ತಾರೆ ಬೇರೆವ್ರಿಗು ಇಂಟ್ರೆಸ್ಟ್ ಆಗುತ್ತೆ ಸೊ ಇದೆಲ್ಲ ಒಂದು ಪರಿಸ್ಥಿತಿ ನೀವು ಅರ್ಥ ಇದನ್ನು ಯಾಕೆ ಹಾಗೆ ಮಾಡ್ತಾ ಇದ್ದಾರೆ ಅವ್ರು ರೈಟಾ ಓಕೆ ಅದು ಒಂದು ಕೆಲಸನೇ ತಾನೇ ಬೇರೆಯವ್ರಿಗೆ ನಾಲೆಜನ್ನು ಕೊಡುವಂಥದ್ದು ಬೇರೆಯವರ ಬಾಳಲ್ಲಿ ಏನಾದರೂ ಬೆಳಕನ್ನು ತರುವಂಥ ಕೆಲಸ ಮಾಡುವಂಥದ್ದು ಕೆಲವರೆಲ್ಲ ಈ ಅಡುಗೆ ಹೇಗೆ ಮಾಡಬೇಕು ಅದು ಹೇಗೆ ಅದನ್ನೆಲ್ಲ ಕೊಡ್ತಾಯಿದ್ದಾರೆ ಪರವಾಗಿಲ್ಲ ನಿಮ್ಮಲ್ಲಿ ಒಳ್ಳೆ ಟ್ಯಾಲೆಂಟ್ ಇದೆ ಅಡುಗೆ ಹೇಗೆ ಮಾಡಬೇಕು ಗೊತ್ತಿದೆ ಅಥ್ವ ನೀವು ಟಿ ವಿ ಚಾನಲ್ ಅದು ಸಾರಿ ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಅದರ ಮುಖಾಂತರ ಕೊಡಲಿಕ್ಕೆ ಶುರು ಮಾಡ್ಬೋದು ಏನೂ ತೊಂದರೆ ಇಲ್ಲ ಒಂದಷ್ಟು ಸಬ್ಸ್ಕ್ರೈಬರ್ ಬರ್ತಾರೆ ಒಂದಷ್ಟು ನಿಮಗೆ ಅದರ ಅವ್ರಿಗೂ ಗೈನ್ ಆಗುತ್ತೆ ಅಥವಾ ನಿಮಗೂ ಲಾಭ ಆಗುತ್ತೆ ತುಂಬ ಚೆನ್ನಾಗಿರ್ತದೆ ಇನ್ನು ಕೆಲವು ಯೂಟ್ಯೂಬ್ ಚಾನಲ್ ಇದೆ ಅದನ್ನೆಲ್ಲ ನೋಡೋದಕ್ಕಿಂತ ಮನೆಯಲ್ಲಿ ಸುಮ್ಮನೆ ಕೂತ್ಕೊಳ್ಳೋದು ಒಳ್ಳೆದು ಯಾಕಂದರೆ ಆ ಯೂಟ್ಯೂಬ್ ಚಾನಲ್ ಇರೋದಂಥದ್ದು ಇವತ್ತು ಮನೆಯಲ್ಲಿ ಏನು ಮಾಡಿದ್ದೇವೆ ಯಾರೆಲ್ಲ ತಿಂದರು ಯಾರೆಲ್ಲ ಬಿಟ್ಟರು ಯಾರೆಲ್ಲ ಎಲ್ಲಿ ಹೋದರು ನನ್ನ ಮಗು ಏನು ಮಾಡ್ತೊಂಡು ನನ್ನ ಹೆಂಡತಿ ಏನು ಮಾಡ್ತಾ ಇದ್ದಾರೆ ನನ್ನ ಗಂಡೆ ತೊ ಇದೇ ಹೊರತು ಬೇರೆ ಏನು ಇರುವುದಿಲ್ಲ ಅಂತ ಅಂಥ ಯೂಟ್ಯೂಬ್ ಚಾನಲ್ ನೋಡೋದಕ್ಕಿಂತ ಅದಕ್ಕೆ ಕೈ ಮುಗಿದು ಅದನ್ನು ಅನ್ಸ್ಕ್ರಬ್ ಸಬ್ಸ್ಕ್ರೈಬ್ ಅನ್ನೋ ಅದನ್ನು ಕ್ಯಾನ್ಸಲ್ ಮಾಡಿ ಸುಮ್ಮನೆ ಇರುವುದು ಹೇಳಿದೆ ಅಂಥ ಯೂಟ್ಯೂಬರ್ ನೋಡಿದರೆ ಏನಾಗುತ್ತೆ ಅದು ನಿಮ್ಮ ತಲೆನೂ ಕೆಟ್ಟೋಗುತ್ತೆ ಅವರ ಪರ್ಸನಲ್ ವಿಷಯ ಅವರ ಮನೆಯ ವಿಷಯ ಅವರ ಹೆಂಡತಿ ಅವರ ಮಕ್ಕಳು ಅವರ ಗಂಡ ಇದೇ ವಿಷಯ ಅಥವಾ ಇದೆಲ್ಲ ಬೇಕಾಗಿಲ್ಲ ಯಾಕಂದರೆ ಅವರ ಪರ್ಸನಲ್ ನಮಗೇನು ಮಾಡಲಿಕ್ಕೆ ಉಂಟು ಅದರಲ್ಲಿ ಅದು ಗೇನ್ ಮಾಡುವಂಥ ಇದೆಯಾ ಅಲ್ವಾ ಅದು ಪರವಾಗಿಲ್ಲ ಅದನ್ನು ಇಟ್ಕೊಂಡು ನೋಡಲಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿದೆ ನಾನು ದೊಡ್ಡ ದೊಡ್ಡ ಯೂಟ್ಯೂಬ್ ಚಾನಲ್ನ ನೋಡಿದ್ದೇನೆ ಸೊ ಪರ್ಸನಲ್ ವಿಷಯಗಳನ್ನು ತುಂಬ ಹಂಚಿಕೊಳ್ತಾರೆ ನಾವು ಅಲ್ಲಿಗೆ ಹೋದ್ವಿ ಇಲ್ಲಿಗೆ ಹೋದ್ವಿ ಅದು ಮಾಡಿದ್ವಿ ಏ ನೀವು ಏನು ಬೇಕು ಮಾಡಿ ಅದ್ರಲ್ಲಿ ಯಾರಿಗೆ ಏನ್ ತಗೊಳ್ಳಿ ಈಗ ರೈಟ್ ತಾನೇ ಓಕೆನಾ ಎಲ್ಲಿ ಬೇಕಾದ್ರೂ ಮಾರ್ಕೆಟ್ಗೆ ಹೋಗಿ ನೀವೇನು ಬೇಕಾದ್ರೂ ಮಾಡಿ ಹೆಂಡತಿ ಜೊತೆಗೆ ಎಂಜಾಯ್ ಮಾಡಿ ಮಕ್ಕಳ ಜೊತೆಗೆ ಎಂಜಾಯ್ ಮಾಡಿ ನಮಗೆ ಏನ್ ತಗೊಳ್ಳಿ ಅದರಲ್ಲಿ ನಮ್ಗೆ ಏನು ಬೇಡ ತಾನೆ ಇದು ಪರಿಸ್ಥಿತಿ ಓಕೆನಾ ಅದು ಅವ್ರಿಗೆ ಹೇಗೆ ಹಂಚಿಕೊಳ್ತಾರೋ ಅವ್ರಿಗೆ ಹೇಗೆ ಮನಸ್ಸಾಗೋದು ಗೊತ್ತಿಲ್ಲ ಬಟ್ ಓಕೆ ಕೆಲವರಲ್ಲಿ ಅದಕ್ಕೇನೆ ತುಂಬಾ ಜನ ಸಬ್ಸ್ಕ್ರೈಬರ್ ಆಗೋರಿದ್ದಾರೆ ಅದನ್ನೇ ನೋಡೋರು ಇದ್ದಾರೆ ಅದು ಏನು ಮನೋರಂಜನೆ ಸಿಗುತ್ತೋ ನನಗಂತೂ ಗೊತ್ತಿಲ್ಲ ಬಟ್ ಇದ್ದಾರೆ ಹಾಗೆ ಓಕೆನಾ ಅದರ ಜೊತೆಗೆ ಯಾರೆಲ್ಲ ಒಳ್ಳೆ ನಾಲೆಜನ್ನ ನಿಮಗೆ ಕೊಡ್ತಾ ಇದ್ದಾರೆ ಸೊ ಅಂತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅವು ಅದನ್ನು ನೋಡ್ಕೊಳ್ಳಿ ನೀವು ಅದನ್ನು ಕಲೀಲಿಕ್ಕೆ ಪ್ರಯತ್ನ ಮಾಡಿ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಮೇ ಬಿ ಸಿನ್ಸಿಯರ್ ಆಗಿ ಕೆಲವರೆಲ್ಲ ಒಳ್ಳೆ ನಾಲೆಜ್ ಕೊಟ್ಟಿರ್ತಾರೆ ಸೊ ಅದು ನಿಮಗೆ ತುಂಬ ಉಪಕಾರ ಕೂಡ ಆಗ್ಬೋದು ಅಂತ ಹೇಳಿ ನಮಗೆ ಗೊತ್ತಾಯಿತು ನೀವು ಕೂಡ ನಾಳೆ ನಿಮ್ಮಲ್ಲಿ ಒಳ್ಳೆ ನಾಲೆಜ್ ಇದೆ ಅಡುಗೆ ಬಗ್ಗೆ ಇರ್ಬೋದು ಆಸ್ಟ್ರಾಲಜಿ ಬಗ್ಗೆ ವಾಸ್ತು ಬಗ್ಗೆ ಜ್ಯೋತಿಷ್ಯದ ಬಗ್ಗೆ ಯಾವುದೇ ನಾಲೆಜ್ ನಿಮ್ಮಲ್ಲಿ ಕೂಡ ಅದನ್ನು ಕೂಡ ನೀವು ಬೇರೆಯವ್ರ ಜೊತೆಗೆ ಹಂಚಿಕೊಳ್ಳಿಕ್ಕೆ ಮಾಡಿ ನಿಮಗೆ ಒಳ್ಳೆ ಮಾಧ್ಯಮ ಇದೆ ಯೂಟ್ಯೂಬ್ ಓಕೆ ಈಗ ಇರುವಂಥದ್ದು ತೋ ಅದು ನಿರುದ್ಯೋಗಿಗಳಿಗೂ ಕೂಡ ಅದು ಸಪೋರ್ಟನ್ನು ಮಾಡುತ್ತೆ ಎಲ್ರಿಗೂ ಸಪೋರ್ಟ್ ಮಾಡುತ್ತೆ ಅಂತ ನೀವು ಅದನ್ನು ಖಂಡಿತ ಮಾಡ್ಬೋದು ಅಂತ ತುಂಬ ಚೆನ್ನಾಗಿ ಚೆನ್ನಾಗಿ ಅಂತೂ ಆಗಿ ಆಗುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಇದೆ ವೇದಿಕ ಆರಾಧ್ಯ ಆಸ್ಟೋ ಅಂತ ಅಲ್ಲಿ ಹೋಗಿ ಕೂಡ ಸಬ್ಸ್ಕ್ರೈಬ್ ಆದಾಗ ಒಂದಷ್ಟು ಒಂದು ಎಂಬತ್ತು ವೀಡಿಯೋಸ್ ಇದೆ ತೋ ನೀವು ಅದನ್ನು ನೋಡ್ಕೊಳ್ಬೋದು ವಾರಕ್ಕೆ ವಾರಕ್ಕೆ ಒಂದು ಎರಡು ಮೂರು ವೀಡಿಯೋ ಅಂತ ಅಪ್ಲೋಡ್ ಆಗಿ ಆಗುತ್ತೆ ಸೊ ಅಪ್ಲೋಡ್ ಆದಾಗ ಅದನ್ನು ನೋಡ್ಬೋದು ಅದರಲ್ಲಿ ಬಹಳಷ್ಟು ಜ್ಯೋತಿಷದ ವಿಚಾರಗಳಲ್ಲಿ ಅನ್ನು ಕೊಟ್ಟಿರ್ತೇವೆ ಸೊ ಅದನ್ನು ನೋಡ್ಕೊಳ್ಳಿ ಭವಿಷ್ಯ ಕೂಡ ಇರ್ತದೆ ವರ್ಷ ಭವಿಷ್ಯ ಕೂಡ ಇರ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಭವಿಷ್ಯ ಕೂಡ ಇದೆ ಥೋ ಹೋಗಿ ನೀವು ಅದನ್ನು ಸಬ್ಸ್ಕ್ರೈಬ್ ಮಾಡಿ ಖಂಡಿತ ಅಲ್ಲಿ ನೋಡ್ಕೊಳ್ಬೋದು ಅಂತ ಹೇಳ್ತೇನೆ ತುಂಬ ಚೆನ್ನಾಗಿರ್ತದೆ ಓಕೆ ಒಂದು ಇಟ್ಕೊಳ್ತೀನಪ್ಪ ಈಗ ಬಂದ ಮೇಡಣ ತೊ ಈಗ ಈ ಒಂದು ಭಾಗ್ಯೋದಯ ಯಾರಿಗೆ ಹೇಗೆ ಭಾಗ್ಯೋದಯ ಆಗುತ್ತೆ ತೊ ಏನು ಮಾಡಬೇಕು ಸಿಂಪಲ್ ಆಗಿ ಹೇಳಿಕೊಡ್ತೇನೆ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಮೇಷರಾಶಿ ಮೇಷ ಲಗ್ನದವ್ರಿಗೆ ಅವ್ರಿಗೆ ಏನು ಮಾಡಬೇಕು ಭಾಗ್ಯೋದಯ ಆಗಲಿಕ್ಕೆ ಅವ್ರು ನೋಡಿ ಅವ್ರ ತಂದೆ ಜೊತೆಗೆ ಒಳ್ಳೆ ರಿಲೇಷನ್ಶಿಪ್ ಮೇಂಟೈನ್ ಮಾಡಿ ಗುರುಗಳ ಜೊತೆಗೆ ಒಳ್ಳೆ ರಿಲೇಷನ್ಶಿಪ್ ಮೇಂಟೈನ್ ಮಾಡಿ ನಾನು ಹೇಳ್ತೀನಿ ವಾರದಲ್ಲಿ ಮ್ಯಾಕ್ಸಿಮಮ್ ದೇವಸ್ಥಾನಕ್ಕೆ ಹೋಗಿ ಅಂತ ಓಕೆನಾ ಯಾರಿಗೆ ಮೇಷಲಗ್ನ ಮೇಷ ಅವರಿಗೆ ವಾರದಲ್ಲಿ ಮ್ಯಾಕ್ಸಿಮಮ್ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿ ಅಲ್ಲಿ ಸೇವೆ ಮಾಡಲಿಕ್ಕಾದರೂ ಪ್ರಯತ್ನ ಮಾಡಿ ಅದು ಒಳ್ಳೆ ರಿಸಲ್ಟನ್ನು ನಿಮ್ಮ ಕೊಡುತ್ತೆ ಆನಂತರ ನೀವು ನಿಮ್ಮ ತಂದೆ ಮತ್ತು ಗುರುಗಳ ಜೊತೆಗೆ ಒಳ್ಳೆ ಬಾಂಧವ್ಯವನ್ನು ಒಳ್ಳೆ ರಿಲೇಷನ್ಶಿಪ್ ಅನ್ನು ಮೇಂಟೈನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಲ್ಲಿ ನಿಮ್ಗೆ ಏನಾಗುತ್ತೆ ಹೈಯರ್ ಎಜುಕೇಷನ್ ಮಾಡುವಂಥದ್ದು ವಿದೇಶ ಪ್ರಯಾಣ ಮಾಡುವಂಥದ್ದು ಆನಂತರ ಇನ್ನೇನು ಇರಬೇಕು ಮೇಷರಾಶಿ ಮೇಷಲಗ್ನದವ್ರಿಗೆ ನೀವು ಒಂದು ಗುರಿಯನ್ನು ಇಟ್ಕೊಳ್ಬೇಕು ಒಂದು ಗುರುವನ್ನು ಫಾಲೋ ಮಾಡಬೇಕು ಒಂದು ಗುರಿಯನ್ನು ಇಟ್ಕೊಂಡು ಒಂದು ಗುರುವನ್ನು ಫಾಲೋ ಮಾಡಿದಾಗ ಏನಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಲೈಫಲ್ಲಿ ಅಭಿವೃದ್ಧಿ ಅಂತ ಏನ್ ಬರಬೇಕು ಮೇಷರಾಶಿ ಮೇಷ ಲಗ್ನಕ್ಕೆ ಬಂದೇ ಬರುತ್ತೆ ಸೊ ಇದನ್ನು ಅರ್ಥ ಮಾಡ್ಕೊಂಡಾಗ ತುಂಬಾ ಚೆನ್ನಾಗಿರ್ತದೆ ಓಕೆ ಗೊತ್ತಾಯ್ತು ನೆಕ್ಸ್ಟ್ ಬಂದ್ಮೇಣ ಲಗ್ನದವರು ವೃಷಭ ಲಗ್ನದಲ್ಲಿ ಏನಂದರೆ ಇವರಿಗೆ ಭಾಗ್ಯೋದಯ ಸ್ವಲ್ಪ ಕಷ್ಟ ಸ್ವಲ್ಪ ಕಠಿಣ ಸುಲಭದಲ್ಲಿ ಆಗೋದಿಲ್ಲ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ ತೊಂದರೆ ಅನುಭವಿಸ್ತಾರೆ ಕೆಲವೊಂದು ಬಾರಿ ಇನ್ಸಲ್ಟ್ ಆಗುತ್ತೆ ಸೊ ಇದೆಲ್ಲ ಒಂದು ವಿಷಯಗಳು ಇದ್ದೇ ಇರ್ತವೆ ಬಟ್ ನೀವೇನು ಮಾಡಬೇಕಂದ್ರೆ ನೋಡಿ ನೀವು ಕೂಡ ದೇವಸ್ಥಾನಕ್ಕೆ ಹೋಗೋದು ಹೋಗ್ಬೋದು ಬಟ್ ದೇವಸ್ಥಾನಕ್ಕೆ ಹೋಗಿ ಏನು ಮಾಡಬೇಕು ಅಲ್ಲಿ ಸೇವೆ ಮಾಡ್ಬೇಕಂತ ಉಂಟು ಯಾವುದೋ ಒಂದು ರೂಪದಲ್ಲಿ ದೇವಸ್ಥಾನದಲ್ಲಿ ಹೋಗಿ ಸೇವೆ ಮಾಡಬೇಕು ಅದು ನೀವು ಪಾತ್ರೆ ತೊಳಿತೀರಾ ನೀವು ನೆಲ ಗುಡಿಸ್ತೀರಾ ನೀವು ನೀರು ತುಂಬಿಸ್ತೀರಾ ಅರ್ಚಕರಿಗೆ ಸಹಾಯ ಮಾಡಿ ನೀವೇನು ಬೇಕಾದ್ರು ಮಾಡಿ ಸಾಧ್ಯ ಇದ್ದರೆ ಅದನ್ನು ಮಾಡ್ಕೊಳ್ಬೇಕು ಅದು ಮಾಡಲಿಕ್ಕೆ ಆಗಲಿಲ್ಲ ಅಂದಾಗ ಮನೆಯಲ್ಲಿ ಮನೆಯಲ್ಲಿ ಕೂಡ ಒಂದು ಸ್ಟ್ಯಾಂಡ್ ಅಲ್ಲಿ ದೇವ್ರನ್ನ ಇಟ್ಕೊಂಡಿರ್ತಲ್ವಾ ಅದರ ಸೇವೆ ಮಾಡ್ಬೇಕು ಅಲ್ಲಿ ನೀವು ಪ್ರತಿದಿನ ದೇವರ ಫೋಟೋಗಳನ್ನು ಒರೆಸುದು ದೀಪ ಹಚ್ಚೋದು ಪೂಜೆ ಮಾಡೋದು ಆ ಸ್ಟ್ಯಾಂಡ್ ಅನ್ನು ಪ್ರತಿದಿನ ಹೊರಸೋದು ಇದನ್ನ ಮಾಡ್ಕೊಂಡಾಗ ಕೂಡ ಏನಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಭಾಗ್ಯವಾದ ಸಹಾಯ ಅಂತೂ ಆಗಿ ಆಗುತ್ತೆ ಅದರ ಜೊತೆಗೆ ಏನ್ ಮಾಡ್ಬೇಕಂದ್ರೆ ನೀವು ಯಾವ್ದಾದ್ರು ಒಂದು ಕೆಲಸದಲ್ಲಿ ಇರ್ಬೇಕಪ್ಪ ಈಗ ಗೃಹಿಣಿಯರು ಅಲ್ವಾ ಈಗ ವೃಷಭ ರಾಶಿ ವೃಷಭ ಲಗ್ನದ ಸ್ತ್ರೀಯರು ಯಾರು ಇರ್ತಾರಲ್ವಾ ಅವರು ಈಗ ಆ ಹೋಗಲ್ಲ ಮನೆಯಲ್ಲಿ ಇರ್ತಾರೆ ಇರ್ತಾರಂದಾಗ ಮನೆಯಲ್ಲಿ ಆದರೂ ಕೂಡ ನೀವು ಆನ್ಲೈನ್ ಕನ್ಸಲ್ಟೆನ್ಸಿ ಅಥವಾ ಆನ್ಲೈನಲ್ಲಿ ಏನಾದರೂ ನಿಮಗೆ ಕೆಲಸ ಮಾಡಿಕೊಳ್ಳಿಕ್ಕೆ ಸಾಧ್ಯ ಉಂಟಾ ಸೊ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆವಾಗ ಕೂಡ ಏನಾಗುತ್ತೆ ವೃಷಭ ರಾಶಿ ವೃಷಭ ಲಗ್ನದವರಿಗೆ ಭಾಗ್ಯೋದಯ ಆಗುತ್ತೆ ಅದ್ರ ಜೊತೆಗೆ ಯಾರೆಲ್ಲ ಕೆಲಸದಲ್ಲಿರ್ತಾರೆ ಅವರಿಗೆ ಕೆಲಸದಲ್ಲಿ ಹಾರ್ಡ್ ವರ್ಕ್ ಮಾಡಿ ಉನ್ನತ ಮಟ್ಟಕ್ಕೆ ಹೋಗುವಂಥ ಯೋಗ ಭಾಗ್ಯ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಪರವಾಗಿಲ್ಲ ಅದು ಚೆನ್ನಾಗಿ ವರ್ಕ್ ಆಗುತ್ತೆ ಬಟ್ ಇಲ್ಲ ಅಂದ್ರೂ ಕೂಡ ಏನಾದರೂ ಒಂದು ಕೆಲಸ ಮಾಡಿಕೊಳ್ಳಿ ಅಂತ ಹೇಳ್ತೀನಿ ಏನಾದರೂ ಒಂದು ಕೆಲಸ ಯಾಕಂದರೆ ನಿಮ್ಮ ನೀವು ಮಾಡುವಂಥ ಕೆಲಸ ನೀವು ಮಾಡುವಂಥ ಕಾಯಕ ಏನುಂಟು ಅದೇ ನಿಮಗೆ ಭಾಗ್ಯವನ್ನು ಅಭಿವೃದ್ಧಿ ಮಾಡಿಸುತ್ತದೆ ಬಹಳ ವಿಶೇಷವಾಗಿ ಅದರ ಎನರ್ಜಿಯಲ್ಲಿ ಕ್ರಿಯೇಟ್ ಆಗಿರ್ತದೆ ಓಕೆನಾ ಒಂದು ಸಣ್ಣ ಮಾತು ಏನು ಗೊತ್ತಾ ಈಗ ತುಂಬಾ ಜನಕ್ಕೆ ಈಗ ನೈನ್ ಹೌಸ್ ನಾನೀಗ ಮಾತಾಡ್ತೇನೆ ನೈನ್ ಹೌಸಲ್ ಓಕೆ ಇವರಿಗೆಲ್ಲ ಕೆಲವರಿಗೆಲ್ಲ ಏನಿರ್ತದೆ ವಿದೇಶಕ್ಕೆ ಹೋಗ್ಬೇಕು ಅಲ್ವಾ ಕೆಲವರಿಗೆಲ್ಲ ಅಲ್ಲಿ ಅದು ಆಸೆ ಅಂತೂ ಇರುತ್ತೆ ನೋಡಿ ಮೋಸದ ಜಾಲ ತುಂಬಾ ಕಡೆ ಕೆಲಸ ಮಾಡ್ತಾ ಉಂಟು ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಿ ನಿಮ್ಮನ್ನು ಕೆನಡಕ್ಕೆ ಕಳ್ಸಿ ನಿಮ್ಮನ್ನು ಇನ್ನೆಲ್ಲೋ ಜಾಪಾನ್ಗೂ ಕೆನಡಕ್ಕೂ ಎಲ್ಲೋ ಕಳ್ಸ್ಕೊಡ್ತೇವೆ ಅಂತ ಹೇಳಿ ನಿಮ್ಮಲ್ಲಿ ಒಂದಷ್ಟು ಹಣ ಒಂದು ಐದಾರು ಲಕ್ಷಗಳನ್ನು ಇರಿಸ್ಕೊಂಡು ನಿಮ್ಮನ್ನು ಬ್ಯಾಂಕಾಂಗಿಗೆ ಕಳಿಸಿ ಅಲ್ಲಿ ಅಲ್ಲಿ ನಿಮ್ಮನ್ನು ಕೂಡಿ ಹಾಕಿಟ್ಟು ನಿಮ್ಮಿಂದ ಕೆಲಸ ಕಾರ್ಯಗಳನ್ನು ಮಾಡಿಕೊ ಮಾಡಿಸ್ಕೊಂಡು ನೀವು ಕೆಲಸ ಮಾಡೋದ್ರಲ್ಲಿ ನಿಮಗೆ ಕರೆಂಟ್ ಶಾಕ್ ಕೊಟ್ಟು ಅಲ್ಲಿ ನಿಮಗೆ ತೊಂದರೆ ಕ್ರಿಯೇಟ್ ಮಾಡುವವರು ಇರ್ತಾರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ಯಾವುದೇ ಕಾರಣಕ್ಕೂ ಮೋಸದ ಜಾಲಕ್ಕೆ ಬೀಳಬೇಡಿ ಅಥವಾ ಯಾರಾದರೂ ಕೂಡ ನಿಮ್ಮನ್ನು ವಿದೇಶಕ್ಕೆ ಕರ್ಕೊಂಡೋಗ್ತಾರೆ ಕೆನಡಾ ಹೋಗ್ತಾರೆ ದೊಡ್ಡ ದೊಡ್ಡ ಆಸೆ ತೋರಿಸ್ತಾರೆ ದಯವಿಟ್ಟು ಇದರಿಂದ ಅದರಿಂದ ಸ್ವಲ್ಪ ದೂರ ಇರಿ ಅಂತ ಹೇಳ್ತೇನೆ ಒಂದು ದೊಡ್ಡ ಮೋಸದ ಜಾಲ ಅಲ್ಲಿ ಕೆಲಸ ಮಾಡ್ತಾ ಉಂಟು ಅಥವಾ ತುಂಬಾ ಜನಕ್ಕೆ ಇದು ಆಗಿರುವಂಥದ್ದು ಈವನ್ ನನ್ನ ಜೊತೆ ಡ್ರೈವರ್ ಇದ್ದ ಅವನು ಪಾಪ ಈಗ ಹೋಗಿದ್ದಾನೆ ವಿದೇಶಕ್ಕೆ ಬಟ್ ಅವನಿಗೂ ಕೂಡ ಆ ರೀತಿ ಮೋಸ ಆಯಿತು ಅಂತ ಒಂದು ಪರಿಸ್ಥಿತಿ ಅಥವಾ ಏನು ಮಾಡೋಕ್ಕಾಗಲ್ಲ ಅಥವಾ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬಾ ಜನ ಮೋಸ ಹೋಗ್ತಾ ಇದ್ದಾರೆ ತುಂಬಾ ಜನ ತೊಂದರೆಯಲ್ಲಿದ್ದಾರೆ ತುಂಬಾ ಜನಕ್ಕೆ ಅಲ್ಲಿ ಕೆಲಸ ಮಾಡ್ಕೊಳ್ ಮಾಡಿಸ್ಕೊಳ್ತಾರೆ ಸಂಬಳನೆ ಕೊಡಲ್ಲ ಕರೆಂಟ್ ಶಾಕ್ ಕೊಡ್ತಾರೆ ತೊಂದರೆ ಕೊಡ್ತಾರೆ ಊಟನೇ ಇರಲ್ಲ ಸೊ ಈ ಒಂದು ಪರಿಸ್ಥಿತಿ ಅವ್ರದ್ದು ಕೇಳಿದಾಗ ನಿಮಗೆ ದುಃಖ ಬರಬೇಕು ಅದಕ್ಕೋಸ್ಕರ ನೈನ್ ಏನೋ ಅದು ವಿದೇಶ ಪ್ರಯಾಣದ್ದು ಮಾಡಿಸ್ತಾರೆ ಬಟ್ ಈ ರೀತಿ ಮೋಸ ಹೋಗುವಂಥ ಇದ್ರೆ ದಯವಿಟ್ಟು ಅದನ್ನ ನೀವು ಅಲೌ ಮಾಡಬೇಡಿ ಅಂತ ಹೇಳ್ತೇನೆ ಅನ್ಯಂತ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅತಿಹಾಸಿಗೆ ಹೋಗಬೇಡಿ ಅಂತ ಹೇಳ್ತೇನೆ ಇಂಡಿಯಾದಲ್ಲಿ ಬೇಕಾದಷ್ಟು ಕೆಲಸ ಇದೆ ಮಾಡ್ಕೊಳ್ಬೋದು ಪರವಾಗಿಲ್ಲ ಒಂದು ವೇಳೆ ಅಥೆಂಟಿಕ್ ಆಗಿರುವಂತಹ ವ್ಯಕ್ತಿಗಳು ಅಲ್ವಾ ನಿಮ್ಮ ಇರ್ತಾರೆ ಅಥವಾ ನಿಮ್ಮ ಸಂಬಂಧಿಕರು ಅಥವಾ ನಿಮಗೆ ತುಂಬಾ ಪರಿಚಯಸ್ಥರು ನಿಮ್ಮ ಸ್ನೇಹಿತರು ಅವರು ವೀಸಾ ಕಳಿಸ್ಕೊಡ್ತಾರೆ ಅಂದಾಗ ಮಾತ್ರ ಅದಕ್ಕೆ ನೀವು ಸ್ವಲ್ಪ ಗಮನ ಕೊಡಿ ಅಂತ ಹೇಳ್ತೇನೆ ಅನ್ಯತ ಬೇರೆ ಯಾರೋ ಬರ್ತಾರೆ ಆಸೆ ತೋರಿಸ್ತಾರೆ ಅಲ್ಲಿ ಇಷ್ಟು ಲಕ್ಷ ಸಂಬಳ ಕೊಡ್ತಾರೆ ಅದು ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ ದಯವಿಟ್ಟು ಇದು ಈ ಜಾಲ ಮೋಸದ ಜಾಲ ಬಹಳ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತಾ ಉಂಟು ದಯವಿಟ್ಟು ಯಾರು ಕೂಡ ಅದಕ್ಕೆ ನೀವು ಅಪ್ಲೈ ಮಾಡಬೇಡಿ ಅಥವಾ ಆ ಜಾಲದಲ್ಲಿ ಸಿಕ್ಕಾಕೊಳ್ಬೇಡಿ ಅಂತ ಹೇಳ್ತೇನೆ ಅನ್ಯತ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಪ್ರಾಬ್ಲಮ್ ಅಂತ ಕ್ರಿಯೇಟ್ ಆಗಿಯೇ ಆಗುತ್ತೆ ಅರ್ಥ ಮಾಡ್ಕೋದು ಐತಿಹಾಸಿಕ ಒಳಗಾಗಿ ತೊಂದರೆ ಕೂಡ ಕ್ರಿಯೇಟ್ ಆಗ್ಬೋದು ಓಕೆ ನಾ ಗೊತ್ತಾಯಿತು ಅಂದ್ ಇಟ್ಕೊಳ್ತೀನಪ್ಪ ಕರೆಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ 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 ಓಕೆ ಓಕೆ ಸೊ ಈಗ ಅಥವಾ ವೃಷಭಲಗ್ನದವ್ರಿಗೆ ಅರ್ಥ ಆಯಿತು ಅಂತ ಇಟ್ಕೊಳ್ತೋ ಯಾರದೇ ಮೋಸ ಜಾಲಲ್ಲಿ ಸಿಕ್ಕಾಕೊಳ್ಳಿ ಹೋಗಬೇಡಿ ಅಂತ ಹೇಳಿದ್ರೆ ಯಾವುದು ಕೂಡ ಬೇಡದ ವಿಚಾರ ಯಾವುದು ಕೂಡ ಬೇಕಾಗಿಲ್ಲ ನಮಗೆ ಸುಮ್ಮನೆ ಇರಬೇಕು ನಮಸ್ತೆ ನಾವಿರಬೇಕು ಅದು ಯಾವುದಾದ್ರು ಒಂದು ಸಣ್ಣ ಕೆಲಸ ಮಾಡಿ ನೆಮ್ಮದಿ ಬೇಕುತ್ತೆ ನಾನು ನೆಮ್ಮದಿಯನ್ನು ಪಡ್ಕೊಳ್ಳಿಕ್ಕಂತೂ ಪ್ರಯತ್ನ ಮಾಡಿ ಇಲ್ಲಾಂದರೆ ಆ ಮೋಸ ಜಾಲಲ್ಲಿ ಸಿಕ್ಕಾಕೊಂಡು ತುಂಬ ಸಮಸ್ಯೆ ಅನುಭವಿಸ್ತೀರ ಎಷ್ಟೋ ಎಷ್ಟೋ ಕೇಸ್ಗಳಿವೆ ಎಷ್ಟೋ ಕೇಸ್ಗಳಲ್ಲಿ ವಿದೇಶಕ್ಕೆ ಇಲ್ಲಿ ಅರಬ್ ಕಂಟ್ರಿಗೂ ಕೂಡ ಕರ್ಕೊಂಡೋಗಿ ಅಲ್ಲಿ ಕೂಡ ಊಟ ಇಲ್ಲದೆ ಏನು ರೂಮ್ ಇಲ್ಲದೆ ಅವರನ್ನು ರೋಡಲ್ಲಿ ಬಿಟ್ಟು ನಡು ದಾರಿಯಲ್ಲಿ ಕೈ ಬಿಟ್ಟು ಹೋದವರು ಕೂಡ ಇದ್ದಾರೆ ತೋ ತುಂಬ ದೊಡ್ಡ ಮಟ್ಟಿಗೆ ಕೆಲವು ಪಾಪಿಗಳು ಕೆಲಸ ಮಾಡ್ತಾ ಇದ್ದಾರೆ ಅದರ ಹಿಂದುಗಡೆ ಸೊ ಅವ್ರಿಗೆ ಯಾವ ರೀತಿ ಅದು ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೋ ಮುಂದೆ ಹೋಗಿ ಹುಳ ಬಿದ್ದು ಸಾಯ್ಬೇಕಷ್ಟೇ ಏನು ಕೂಡ ಮಾಡೋಕ್ಕಾಗಲ್ಲ ಬಟ್ ಅವ್ರಿಗೆ ಬುದ್ಧಿ ಹೇಳುವರು ಕೂಡ ಯಾರಿಲ್ಲ ಅವ್ರ ಕೆಲಸ ಅವ್ರು ಮಾಡ್ತಾ ಹೋಗ್ತಾರೆ ಬಟ್ ನಮ್ಮ ಅಲರ್ಟ್ ಅಲ್ವಾ ನಾವು ಜಾಗೃತರಾಗಿರಬೇಕಾಗಿರೋದು ಅತಿ ಅಗತ್ಯ ಅಂತ ಹೇಳ್ತೇನೆ ಸೊ ಪ್ರತಿ ಬಾರಿ ಕೂಡ ವಿದೇಶಕ್ಕೆ ಹೋಗ್ಬೇಕಾ ಥಾಟ್ಸ್ ಬಂದರೆ ತೋ ಇದರ ಬಗ್ಗೆ ಯೋಚನೆ ಮಾಡಿ ನಾನು ಹೋಗೋದು ಯಾಕೆ ಯಾರು ಕರ್ಕೊಂಡು ಹೋಗ್ತಾರೆ ಯಾವ ರೀತಿ ಅದು ಇಂಪ್ಯಾಕ್ಟ್ ಕ್ರಿಯೇಟ್ ಆಗ್ಬೋದು ಎಲ್ಲಾದರೂ ಯಾರು ದೊಡ್ಡ ದೊಡ್ಡ ಆಸೆ ತೋರಿಸ್ತಾ ಇದ್ದಾರೆ ಸೊ ಇದನ್ನು ಮೊದಲು ಪರಿಗಣನೆಗೆ ತೆಗೆದುಕೊಂಡು ನಂತರ ಹೋಗಿ ಅಂತ ಹೇಳ್ತೇನೆ ಅಂತ ಪರವಾಗಿಲ್ಲ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಸೊ ಋಷಭಗ್ನ ಋಷಭರಾಶಿ ಅವರ ವಿಷಯ ಗೊತ್ತಾಯಿತೀಗ ನೀವು ನಿಮ್ಮ ಒಂದು ಭಾಗ್ಯೋದಯಕ್ಕೆ ಬೇಕಾಗಿ ನೀವೇನ್ ಮಾಡಬೇಕು ಅಲ್ವಾ ಏನ್ ಮಾಡಬೇಕು ನೀವು ಅಥವಾ ದೇವಸ್ಥಾನದಲ್ಲಿ ಸೇವೆ ಮಾಡಿ ಅಥವಾ ಯಾವುದಾದ್ರೂ ಒಂದು ಕೆಲಸದಲ್ಲಿ ನೀವು ಸ್ಟಿಕ್ ಆನ್ ಆಗಿರಿ ಅಂತ ಹೇಳ್ತೇನೆ ಆ ಕೆಲಸವನ್ನು ಬಹಳ ಸಿನ್ಸಿಯರ್ ಆಗಿ ಮಾಡಿ ಆ ಕೆಲಸವನ್ನು ಬಹಳಷ್ಟು ನೀವು ತನ್ಮಯತೆಯಿಂದ ಮಾಡಿ ಅಂತ ಹೇಳ್ತೇನೆ ನಿಮ್ಮ ಭಾಗ್ಯೋದಯ ಸತಸಿದ್ಧ ತುಂಬಾ ತುಂಬಾ ಫೇವರೇಬಲ್ ರಿಸಲ್ಟ್ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಅಪ್ಪ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ 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 ಸರ್ ನಮಸ್ತೆ ಮಗನ ಬಗ್ಗೆ ಓಕೆ ತೋ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಓಕೆ ಇದು ಋಷಭ ಲಗ್ನದವರ ಒಂದು ವಿಷಯ ಈ ಋಷಭ ಲಗ್ನ ಹೇಗೆ ಕೆಲಸ ಮಾಡುತ್ತೆ ಸ್ವಲ್ಪ ನೆಟ್ವರ್ಕ್ ಪ್ಲೇಸ್ ಪ್ಲೇಸ್ಗೆ ಬಂದು ಮಾತಾಡಿ ಅಂತ ಹೇಳ್ತೇನೆ ಇಲ್ಲಾಂದ್ರೆ ಕಟ್ ಆಗುತ್ತೆ ಇನ್ನೊಂದು ವಿಚಾರ ಏನಂದ್ರೆ ವಯಾ ಮಾತಾಡಬೇಡಿ ಯಾರದೋ ಬಗ್ಗೆ ಕೇಳ್ಬೇಕು ನಾನು ಹೇಳ್ತೀನಿ ಒಂದು ಕುಟುಂಬ ಅವ್ರ ಬಗ್ಗೆ ಮಾತ್ರ ಕೇಳಕ್ಕೆ ಪ್ರಯತ್ನ ಮಾಡಿ ಅದು ತುಂಬಾನೇ ಚೆನ್ನಾಗಿರ್ತದೆ ಅರ್ಥ ಮಾಡ್ಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ ಕಾರ್ಯ ಕಟ್ಟಾದ್ರೆ ನನ್ಗಂತೂ ಗೊತ್ತಿಲ್ಲ ಓಕೆನಾ ಋಷಭ ಲಗ್ನದ ವಿಷಯ ಗೊತ್ತಾಯ್ತು ಈಗ ಬಂದ್ಮೇಡ ಮಿಥುನ ರಾಶಿ ಮಿಥುನ ಲಗ್ನ ಓಕೆನಾ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಏನಪ್ಪ ಮಾಡಬೇಕು ಇವರಿಗೂ ಮಾಡ್ಕೊಳ್ಬೇಕಾಗಿರೋದು ಕೆಲಸನೇ ಬೇರೆ ಏನಿಲ್ಲ ಓಕೆನಾ ಕೆಲಸ ಮಾಡ್ಕೊಳ್ಬೇಕು ಕೆಲಸ ಮಾಡ್ಕೊಂಡಾಗೇ ಒಳ್ಳೆ ರಿಸಲ್ಟ್ ಬರುತ್ತೆ ಬಟ್ ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ಬಹಳ ವಿಶೇಷವಾಗಿರುವಂಥದ್ದು ಮಿಥುನ ರಾಶಿ ಮಿಥುನ ಲಗ್ನ ಭಾಗ್ಯೋದಯ ಆಗ್ಬೇಕು ನಿಮ್ಗೆ ತೋ ನೀವೇನ್ ಮಾಡ್ಬೇಕು ನಿಮ್ಮ ಸ್ಯಾಲ್ರಿಯಿಂದ ಸ್ವಲ್ಪ ಹಣವನ್ನ ತೆಗೆದಿಟ್ಟು ಅದನ್ನ ದೇವಸ್ಥಾನಕ್ಕೆ ಡೊನೇಟ್ ಮಾಡ್ಬೇಕಾಗುತ್ತೆ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಏನರ್ಥ ನಿಮಗೆ ನಿಮ್ಮ ಸ್ಯಾಲ್ರಿಂದ ಸ್ವಲ್ಪ ಹಣವನ್ನ ತೆಗೆದಿಟ್ಟು ಸ್ಯಾಲ್ರಿಯಿಂದ ಅಥವಾ ಬಂದ ಲಾಭದಿಂದ ಸ್ವಲ್ಪ ಹಣವನ್ನು ತೆಗೆದಿಟ್ಟು ಅದನ್ನು ನೀವು ಟೆಂಪಲ್ಗೆ ಡೊನೇಟ್ ಮಾಡಿದಾಗ ಟೆಂಪಲ್ಗೆ ದಾನ ಮಾಡಿದಾಗ ನಿಮ್ಮ ಭಾಗ್ಯೋದಯ ಸತಸಿದ್ಧ ಯಾರಿಗೆ ಮಿಥುನ್ ಲಗ್ನಕ್ಕೆ ಅಲ್ಲ ಮಿಥುನ್ ಲಗ್ನದವರು ನಾರ್ಮಲ್ ಆಗಿ ಮಾಡ್ತಾರೆ ಪರವಾಗಿಲ್ಲ ಆಧ್ಯಾತ್ಮಲಿ ಹೋಗುವವರು ಇದ್ದಾರೆ ತುಂಬ ಜನ ನೋಡಿದ್ದೇನೆ ನಾನು ತುಂಬ ಜನನ ದೇವಸ್ಥಾನಕ್ಕೆ ಹೆಲ್ಪ್ ಮಾಡ್ತಾರೆ ದೇವಸ್ಥಾನಕ್ಕೆ ಡೊನೇಟ್ ಮಾಡ್ತಾರೆ ಅಥವಾ ರೀಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಡೊನೇಟ್ ಮಾಡುವವರು ನೋಡಿದೆ ಎಲ್ಲ ನೋಡಿದ್ದೇನೆ ಪರವಾಗಿಲ್ಲ ಸೊ ಇದನ್ನು ಮಾಡಿದಾಗ ಅದು ಅಲ್ಲಿ ರೀಕನ್ಸ್ಟ್ರಕ್ಷನ್ ಆಗ್ತಾ ಉಂಟು ಆವಾಗ ಹೋಗಿ ಹೆಲ್ಪ್ ಮಾಡಿ ಅವ್ರಿಗೆ ನಿಮ್ಮ ಸ್ಯಾಲ್ರಿಯಿಂದ ಹೆಲ್ಪ್ ಮಾಡಿ ನಿಮ್ಮ ಲಾಭದಿಂದ ಹೆಲ್ಪ್ ಮಾಡಿ ಸೊ ಇದನ್ನು ಮಾಡಿದಾಗ ಏನಾಗುತ್ತೆ ನಿಮ್ಮ ಭಾಗ್ಯೋದಯ ಸತಸಿದ್ಧ ಅಂತ ಒಂದು ಇಂಡಿಕೇಶನ್ ಇದೆ ಇನ್ನೊಂದು ಏನು ಗೊತ್ತಾ ರಾಶಿ ಮಿಥುನ್ ಲಗ್ನದವರು ಯಾವಾಗ ದೇವಸ್ಥಾನ ಹೋಗ್ತೀರಾ ನಿಮ್ಮ ಜೊತೆ ಯಾರಾದ್ರೂ ಹಿರಿಯ ವ್ಯಕ್ತಿಗಳನ್ನ ಕರ್ಕೊಂಡು ಹೋಗ್ಲಿಕ್ಕೆ ಆಗುತ್ತಾ ನೋಡಿ ಅದು ಯಾರು ಬೇಕಾದ್ರೂ ನಿಮ್ಮ ನಿಮ್ಮ ಕುಟುಂಬದಲ್ಲಿರ್ಬೋದು ಅಕ್ಕಪಕ್ಕದ ಯಾರು ಬೇಕಾದ್ರು ಹಿರಿಯ ವ್ಯಕ್ತಿಗಳನ್ನು ಕರೆದುಕೊಂಡು ಹೋಗಿ ನೀವು ದೇವರ ದರ್ಶನ ಮಾಡಿ ಬನ್ನಿ ಓಕೆನಾ ನಿಮ್ಮ ಭಾಗ್ಯೋದಯ ಸಿದ್ಧ ನಿಮ್ಗೆ ಅಂತಹ ಪ್ರಾಬ್ಲಮ್ ಅಂತ ಇರುವುದಿಲ್ಲ ಅಂತ ಹೇಳ್ತೇನೆ ಅನುಭವಿಸುವಂತಹ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಇದು ಒಂದೇ ಬಾರಿ ಮಾಡಿ ಬಿಡುವುದಲ್ಲ ರಿಪೀಟ್ 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 ಮಾಡ್ತಾ ಇರಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಓಕೆನಾ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಅಲ್ವಾ ಹಾಗಾದರೆ ಮಿಥುನ ರಾಶಿ ಮಿಥುನ ಏನ್ ಮಾಡ್ಬೇಕು ಸ್ಯಾಲರಿಯನ್ನು ತೆಗೆದಿಟ್ಟು ದೇವಸ್ಥಾನಕ್ಕೆ ಡೊನೇಟ್ ಮಾಡಬೇಕಲ್ವಾ ಇದು ಬಹಳ ವಿಶೇಷ ಆನಂತರ ನೀವು ದೇವಸ್ಥಾನಕ್ಕೆ ಹೋಗೋ ಒಬ್ಬ ಹಿರಿಯ ವ್ಯಕ್ತಿಯನ್ನು ನಿಮ್ಮ ಜೊತೆ ಕರ್ಕೊಂಡು ಹೋಗಿ ಈಗ ನಿಮ್ಮ ಅಜ್ಜ ಇದ್ದಾರೆ ಅಜ್ಜಿ ಹೇಗಾದರೂ ಹೇಗಾದ್ರೂ ಹೋಗಿಪ್ಪ ಅದು ಕೂಡ ಫೇವರಬಲ್ ಆಗುತ್ತೆ ಅಥವಾ ಯಾರಾದ್ರೂ ಹಿರಿಯ ವ್ಯಕ್ತಿಗಳು ನಿಮ್ಗಿಂತ ವಯಸ್ಸಲ್ಲಿ ದೊಡ್ಡವರು ಯಾರಿದ್ದಾರೆ ಅವ್ರನ್ನ ಕರ್ಕೊಂಡು ಹೋಗಿ ಯಾರು ಸಿಕ್ಕಿಲ್ಲ ಅಣ್ಣ ಅಕ್ಕ ಯಾರು ಯಾರಿದ್ರು ಕೂಡ ಅವರನ್ನು ಕರ್ಕೊಂಡು ಹೋದ್ರು ಕೂಡ ಏನಾಗುತ್ತೆ ಭಾಗ್ಯೋದಕ್ಕೆ ಅದು ನಾಂದಿ ಹಾಡುತ್ತೆ ಬಹಳ ಬಹಳ ಫೇವರಬಲ್ ರಿಸಲ್ಟ್ ಅನ್ನ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಅಂತೂ ಕ್ರಿಯೇಟ್ ಆಗಿದೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ರೈಟ್ ಇನ್ನು ಕರ್ಕಾಟಕ ರಾಶಿ ಕರ್ಕಟಕ ಲಗ್ನ ಓಕೆ ಕರ್ಕಟಕ ರಾಶಿ ಕರ್ಕಟಕ ಲಗ್ನದವ್ರಿಗೆ ಹೇಗೆ ಭಾಗ್ಯೋದಯ ಆಗುತ್ತೆ ಅಥವಾ ನಿಮಗೆ ಸೇವೆ ಮಾಡಬೇಕಂತ ಉಂಟು ಓಕೆನಾ ನೀವು ನೀವು ನೋಡಿ ನೀವು ಅಲ್ಲಿ ಹೋಗಿ ಸೇವೆ ಮಾಡಿ ಯಾವುದೋ ಒಂದು ರೂಪದಲ್ಲಿ ಅದು ಹೇಗೆ ಸೇವೆ ಮಾಡಲಿಕ್ಕೆ ಸಿಗುತ್ತೋ ಗೊತ್ತಿಲ್ಲ ನನಗೆ ಸೇವೆ ಮಾಡಿ ಅಥವಾ ನೀವು ಇದು ಕೂಡ ಮಾಡ್ಬೋದು ಏನಂದರೆ ಅಲ್ಲೇನು ಪ್ರಸಾದವನ್ನು ನೀವು ಸ್ವೀಕಾರ ಮಾಡ್ತೀರಾ ಆ ಪ್ರಸಾದವನ್ನು ಅಲ್ಲೇ ಇದ್ದವ್ರಿಗೆ ಹಂಚಿ ಬನ್ನಿ ಅದು ಕೂಡ ಕೆಲಸ ಮಾಡ್ತೀನಿ ನಿಮಗೆ ಅಥವಾ ಇನ್ನು ಇನ್ನಿರುವಂಥ ದೊಡ್ಡ ಉಪಾಯ ಏನಂದರೆ ನಮ್ಮ ಕರ್ಕಟಕ ರಾಶಿ ಕರ್ಕಟಕ ಲಗ್ನದವ್ರಿಗೆ ನೀವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಇದ್ದು ಮೆಡಿಟೇಷನ್ ಮಾಡಿ ಅಂತ ಹೇಳ್ತೇನೆ ಅಲ್ಲೇ ಇದ್ದು ಆ ಪ್ರಾಂಗಣದಲ್ಲಿ ಇದ್ದುಕೊಂಡು ಆ ಗರ್ಭಗುಡಿ ಎದುರು ಕುಳಿತುಕೊಂಡೇ ಮೆಡಿಟೇಷನ್ ಮಾಡಲಿಕ್ಕೆ ಆಗುತ್ತಾ ನೋಡಿ ಎಷ್ಟು ಹೊತ್ತು ಮೆಡಿಟೇಷನ್ ನಿಮ್ಮಿಂದ ಸಾಧ್ಯ ಉಂಟು ಅಷ್ಟು ಹೊತ್ತು ಮೆಡಿಟೇಷನನ್ನು ಮಾಡಿ ಅದು ನಿಮ್ಮ ಪಾಲಿಗೆ ತುಂಬಾ 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 ಫೇವರಬಲ್ ರಿಸಲ್ಟ್ ಕೊಡುತ್ತೆ ಆ ನಂತರ ದಾನ ಮಾಡ್ಬೇಕು ನೀವು ದಾನ ಮಾಡಬೇಕಾದ್ರೂ ಕೂಡ ಯಾವ್ದು ಕೂಡ ನೀವು ನೀವು ದೇವಸ್ಥಾನಕ್ಕೆ ಅಕ್ಕಿ ದಾನ ಮಾಡ್ತೀರಾ ಬೆಲ್ಲ ದಾನ ಮಾಡ್ತೀರಾ ತೊಗರಿಬೇಳೆ ದಾನ ಮಾಡ್ತೀರಾ ಟೋಟಲ್ ರೇಷನ್ ದಾನ ಮಾಡ್ತೀರಾ ಅನ್ನದಾನಕ್ಕೆ ಸಹಾಯ ಮಾಡ್ತೀರಾ ಮಾಡ್ತೀರ ನೀವು ಮಾಡಿ ಅಂತ ಹೇಳ್ತೇನೆ ಇದು ಕರ್ಕಾಟಕ ರಾಶಿ ಕರ್ಕಟಕ ಲಗ್ನದವರ ಭಾಗ್ಯೋದಯಕ್ಕೆ ನಾಂದಿ ಹಾಡುತ್ತೆ ಬಹಳ ಬಹಳ ಫೇವರಬಲ್ ಆಗುತ್ತೆ ಟ್ರೈ ಮಾಡಿ ನೋಡ್ಬೇಕು ನೋಡಿ ನೀವು ಮಾಡಿದಂತ ಒಂದು ಒಳ್ಳೆ ಕೆಲಸ ಇವತ್ತಲ್ಲ ನಾಳೆ ನಿಮ್ಮನ್ನು ಪ್ರೊಟೆಕ್ಷನ್ ಮಾಡೋದಂತೂ ಹಂಡ್ರೆಡ್ ಪರ್ಸೆಂಟ್ ನೀವು ಏನ್ ಬೇಕಾದ್ರೂ ಮಾಡಿ ಗೊತ್ತಿಲ್ಲದೆ ಮಾಡಿ ಗೊತ್ತಿದ್ದು ಮಾಡಿ ಬೈ ಡಿಫಾಲ್ಟ್ ಆಗಿ ಮಾಡಿ ಏನು ತೊಂದರೆ ಇಲ್ಲ ಆ ಒಳ್ಳೆ ಕೆಲಸ ಇವತ್ತಲ್ಲ ನಾಳೆ ನಿಮ್ಮನ್ನು ಪ್ರೊಟೆಕ್ಷನ್ ಮಾಡುದು ಹಂಡ್ರೆಡ್ ಪರ್ಸೆಂಟ್ ಅಲ್ವಾ ಕೆಲವೊಮ್ಮೆ ಏನಾಗುತ್ತೆ ನಾನು ಸರ್ ನಾನು ತುಂಬ ಒಳ್ಳೆ ಕೆಲಸ ಮಾಡ್ತೇನೆ ಆದರೆ ಭಗವಂತನಿಗೆ ದಯನೇ ಇಲ್ಲ ಕರುಣೆನೇ ತೋರಿಸಲ್ಲ ಭಾಗ್ಯೋ ಇಲ್ಲ ಅದಾಯ್ತು ಇದಾಯಿತು ಬಟ್ ಆತ ಎಲ್ಲಿ ನಿಮಗೆ ಆ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಸಹಾಯ ಮಾಡ್ತಾರೆ ನಿಮಗೆ ಎಮರ್ಜೆನ್ಸಿ ಬಿದ್ದಾಗ ಎಲ್ಲೋ ಆಕ್ಸಿಡೆಂಟ್ ಆಯಿತು ಎಲ್ಲೋ ಹಾಸ್ಪಿಟಲ್ಗೆ ಹೋಗಬೇಕಾಯ್ತು ಎಲ್ಲೋ ಐ ಸಿ ಯು ಎಲ್ಲಿ ಇದ್ದವರಿಗೆ ಆಯಿತು ಆವಾಗ ಏನಾಗುತ್ತೆ ಈ ಒಳ್ಳೆ ಕೆಲಸ ಕಾರ್ಯಗಳು ಅಲ್ಲಿ ಹೋಗಿ ಮ್ಯಾನಿಫೆಸ್ಟೇಷನ್ ಆಗುತ್ತೆ ಇದು ಗೊತ್ತಾಗಬೇಕು ನಿಮಗೆ ರೈಟ್ ತನ್ನ ಎಲ್ಲೋ ಆಕ್ಸಿಡೆಂಟ್ ಆಯಿತು ಆ ಪಾಟಲ್ಲಿ ಯಾರು ಕೂಡ ಇಲ್ಲ ಆವಾಗ ಭಗವಂತ ಯಾರನ್ನಾದರೂ ಕೊಡ್ತಾನೆ ನಿಮ್ಮನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ರೈಟ್ ತಾನೆ ಇತ್ತು ಆ ಮೂಮೆಂಟ್ ಅಲ್ಲಿ ಆ ಎಮರ್ಜೆನ್ಸಿಯಲ್ಲಿ ಏನಾಗುತ್ತೆ ನೀವು ಮಾಡಿದಂತ ಒಳ್ಳೆ ಕೆಲಸದಲ್ಲಿ ಕೆಲಸಕ್ಕೆ ಬರುತ್ತೆ ಅರ್ಥ ಮಾಡಿಕೊಂಡು ತುಂಬಾ ಚೆನ್ನಾಗಿರ್ತದೆ ಅಲ್ಲೂ ಹಾಗಾದ್ರೆ ಕರ್ಕಟಕ ರಾಶಿ ಕರ್ಕಟ್ರಿಗೆ ಭಾಗ್ಯೋದಯಕ್ಕೆ ಏನಪ್ಪ ಮಾಡಬೇಕು ಅಲ್ಲಿ ಡೊನೇಟ್ ಮಾಡಬೇಕು ಇದು ಒಂದು ಸೇವೆ ಮಾಡಬೇಕು ಎರಡು ಮೂರನೇದಾಗಿ ನೀವು ಅಲ್ಲಿ ಕೂತ್ಕೊಂಡೇ ಮೆಡಿಟೇಷನ್ ಮಾಡಬೇಕಾದಂತಹ ಅನಿವಾರ್ಯತೆ ಉಂಟು ಅದನ್ನು ಮಾಡಿ ಅಂತ ಹೇಳಿದ್ರೆ ಬಹಳ ಫೇವರಬಲ್ ಆಗುತ್ತೆ ನಿಮಗೆ ಇನ್ನೂ ಏನ್ಮಾಡ್ಬೋದು ಅಂದ್ರೆ ದೇವಸ್ಥಾನದ ವಿಚಾರದಲ್ಲಿ ಏನಾದರೂ ಕೂಡ ಈಗ ಫಾರ್ ಎಕ್ಸಾಂಪಲ್ ಅಲ್ಲಿ ಜೀರ್ಣೋದ್ಧಾರ ಆಗ್ತಾ ಉಂಟು ಅದರ ಬಗ್ಗೆ ಪ್ರಚಾರ ಮಾಡಬೇಕು ತೊ ಅದನ್ನು ಮಾಡಿ ಅಲ್ಲಿ ಯಾವುದೋ ಒಂದು ಬ್ರಹ್ಮ ಕಳಶ ಆಗ್ತಾ ಉಂಟು ಅಥವಾ ಇನ್ಯಾವುದೋ ಪೂಜೆ ಆಗ್ತಾ ಉಂಟು ಅದರ ಬಗ್ಗೆ ಪ್ರಚಾರ ಮಾಡಬೇಕು ಅದರ ಬಗ್ಗೆ ಪ್ರಚಾರ ಮಾಡಿ ಅಥವಾ ನೀವೇನು ಮಾಡ್ಬೋದು ಅಲ್ಲಿ ಈ ಕರಪತ್ರಗಳನ್ನು ನೀವು ಪ್ರಿಂಟ್ ಮಾಡಿಸಿ ಕೂಡ ಅಲ್ಲಿಂದಲೇ ಹಂಚಬಹುದು ಇದು ಕೂಡ ಏನಾಗುತ್ತೆ ಕರ್ಕಟಕ ರಾಶಿ ಕರ್ಕಟಕ ಲಗ್ನಕ್ಕೆ ಬಹಳ ಬಹಳ ದ ರಿಸಲ್ಟನ್ನು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡುತ್ತೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಲೈಫನ್ನು ಗೆಲ್ತೀರಾ ಓಕೆ ನೆಕ್ಸ್ಟ್ ಬಂದ ಲಗ್ನ ಸಿಂಹ ಲಗ್ನದವರು ತಮ್ಮ ಭಾಗ್ಯೋದಯಕ್ಕೆ ಬೇಕಾಗಿ ಏನಪ್ಪಾ ಮಾಡಬೇಕು ಇವ್ರಿಗಿರುವಂಥ ಏಕೈಕ ಉಪಾಯ ಏನಂದರೆ ಯಾವಾಗ ದೇವಸ್ಥಾನ ಕನ್ಸ್ಟ್ರಕ್ಷನ್ ಆಗುತ್ತೆ ಅಥವಾ ರೀಕನ್ಸ್ಟ್ರಕ್ಷನ್ ಆಗುತ್ತೆ ರೀಡೆವಲಪ್ಮೆಂಟ್ ಆಗುತ್ತೆ ಜೀರ್ಣೋದ್ಧಾರ ಮಾಡ್ತಾರೆ ಆ ಸಮಯದಲ್ಲಿ ನೀವು ಯಾತೋ ದುಡ್ಡಿನಿಂದ ಯಾತೋ ಜಾಗ ಕೊಡೋದ್ರ ಮುಖಾಂತರ ಅದಕ್ಕೇ ಜಾಗವನ್ನು ಕೊಡಿ ಅಥವಾ ಇಟ್ಟಿಗೆ ಕಲ್ಲು ಮಣ್ಣು ಹೊಯ್ಗೆ ಏನು ಬೇಕು ಅಲ್ಲಿಗೆ ಏನು ಬೇಕು ಅಥವಾ ಕಬ್ಬಿಣದ ಸಾಮಾನುಗಳು ಏನು ಬೇಕು ಅದನ್ನು ಕೊಡಿ ಅಥವಾ ಅಲ್ಲಿ ಏನು ಮಾಡಿ ಅಂದರೆ ಒಂದು ಬಾವಿ ತೋಡಿಸ್ಲಿಕ್ಕೆ ನಿಮಗೆ ಆಗುತ್ತಾ ಆ ದೇವಸ್ಥಾನದಲ್ಲಿ ಒಂದು ಬಾವಿ ತೋಡಿಸ್ಲಿಕ್ಕೆ ನಿಮಗೆ ಆಗುತ್ತಾ ಬಾವಿ ಅವರಿಗೆ ಬೇಕು ಅಥವಾ ಬಾವಿ ತೋಡ್ತಾ ಇದ್ದಾರೆ ಅದಕ್ಕೆ ಡೊನೇಟ್ ಮಾಡಲಿಕ್ಕೆ ಆಗುತ್ತಾ ಸೊ ಇದನ್ನು ಮಾಡಬೇಕಾಗುತ್ತೆ ಇದನ್ನು ಮಾಡಿದಾಗ ಸಿಂಹಲಗ್ನದವ್ರಿಗೆ ಏನಾಗುತ್ತೆ ಆ ಭಾಗ್ಯದಲ್ಲಿ ಅಭಿವೃದ್ಧಿ ಆಗುತ್ತೆ ಬಹಳ ಬಹಳ ಫೇವರೇಬಲ್ ಆಗಿರ್ತದೆ ಯಾವಾಗ ಹೊಸ ನೋಡಿ ನಿಮಗೆ ತುಂಬ ಫೇವರೇಬಲ್ ಆಗಿದೆ ಯಾವಾಗ ಅದು ಜೀರ್ಣೋದ್ಧಾರ ಮಾಡುವಾಗ ಹೆಲ್ಪ್ ಮಾಡಿದರೆ ಜೀರ್ಣೋದ್ಧಾರ ಮಾಡುವಾಗ ಆ ನಂತರ ಹೊಸ ದೇವಸ್ಥಾನಗಳನ್ನು ಕಟ್ಟುವಾಗ ಅಥವಾ ಅಲ್ಲಿ ಪೇಂಟಿಂಗ್ ಮಾಡ್ತಾ ಇದ್ರು ಕೂಡ ಆ ಸಮಯದಲ್ಲಿ ಏನಾಗುತ್ತೆ ನೀವು ಅವ್ರಿಗೆ ಹೆಲ್ಪ್ ಮಾಡಿದ್ರೆ ಅಥವಾ ನಿಮಗೆ ಜಾಗ ಇದೆ ಹಿರಿಯರಿಂದ ಬಂದ ಒಂದಷ್ಟು ಜಾಗ ಇದೆ ಸೊ ಆ ಜಾಗದಲ್ಲಿ ಸ್ವಲ್ಪ ಜಾಗವನ್ನು ಅವ್ರಿಗೆ ಬಿಟ್ಟು ಕೊಟ್ಟಾಗ ಅಥವಾ ದೇವಸ್ಥಾನ ಕಟ್ಟಬೇಕು ಜೀರ್ಣೋದಾರ ಅದಕ್ಕೆ ಬೇಕಾದ ಪರಿಕರಗಳನ್ನು ಕೊಟ್ಟಾಗ ಅದು ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಕೊಡ್ತೀರಾ ಬಾವಿ ತೋಡಿ ಕೊಡ್ತೀರಾ ಅವ್ರಿಗೆ ಬಾವಿ ಅಲ್ವಾ ಬಾವಿ ನೀರು ಬರಬೇಕು ಬಾವಿಯನ್ನು ತೋಡ್ಲಿಕ್ಕೆ ಸಹಾಯ ಮಾಡ್ತೀರಾ ಅಥವಾ ಬೇರೆ ಯಾವುದೋ ಒಂದು ರೂಪದಲ್ಲಿ ಸಹಾಯ ಮಾಡ್ತೀರಾ ಕಲ್ಲು ಮಣ್ಣು ಇಟ್ಟಿಗೆ ಕೊಡ್ತೀರಾ ಅಥವಾ ಇದು ಕೂಡ ಬಹಳ ದೊಡ್ಡ ಮಟ್ಟಿಗೆ ನಿಮಗೆ ಏನಾಗುತ್ತೆ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ ನಿಮ್ಮ ಒಂದು ಭಾಗ್ಯೋದಯ ಆಗಲಿ ಟ್ರೈ ಮಾಡಿ ನೋಡ್ಬೋದು ಅಂತ ಹೇಳ್ತೇನೆ ಸಿಂಹಲಗ್ನದವ್ರು ಬಹಳ ಬಹಳ ಫೇವರೇಬಲ್ ಆಗುತ್ತಪ್ಪ ಲೈಫಲ್ಲಿ ಮತ್ತೆ ಹಿಂತಿರುಗಿ ನೋಡ್ಲಿಕ್ಕಿಲ್ಲ ಯಾಕಂದರೆ ಇನ್ನೊಂದು ವಿಚಾರ ಏನು ಗೊತ್ತಾ ಯಾವಾಗ ಸಿಂಹಲಗ್ನದವ್ರಿಗೆ ಒಂದು ಹೊಸ ಕೆಲಸ ಆಗಬೇಕು ಅಲ್ವಾ ಹೊಸ ಕೆಲಸ ಆವಾಗ ನಾನೇನು ಹೇಳ್ತೀನಿ ಅಂದರೆ ನೀವು ದೇವಸ್ಥಾನದಲ್ಲಿ ಸೇವೆ ಮಾಡೋದು ಒಂದು ಆನಂತರ ಅಲ್ಲಿ ಏನಾದರೂ ಅವ್ರಿಗೆ ಒಂದು ಅವ್ರಿಗೆ ಸಂಬಂಧ ಏನಾದರೂ ಅವ್ರಿಗೆ ಹೊಸ್ತಿ ಏನಾದರೂ ಬೇಕು ಅಂತಾದಾಗ ಅದನ್ನು ಆ ವಸ್ತುಗಳನ್ನು ತೆಗೆದು ದೇವಸ್ಥಾನಕ್ಕೆ ಡೊನೇಟ್ ಮಾಡಿ ಅಂತ ಹೇಳ್ತೇನೆ ಸೊ ಇದು ಕೂಡ ಏನಾಗುತ್ತೆ ನಿಮಗೆ ಬಹಳ ಫೇವರ್ ರಿಸಲ್ಟ್ ಅನ್ನ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡಿದೆ ಏನು ಮಾಡಲಿಕ್ಕೆ ಆಗಿಲ್ಲ ಅಂದಾಗ ಏನು ಮಾಡ್ಬೋದು ಒಂದಷ್ಟು ಅಕ್ಕಿ ಒಂದು ನೂರು ಕಿಲೋನು ನೂರೈವತ್ತು ಐವತ್ತು ಕಿಲೋನು ಅಥವಾ ಐವತ್ತು ಕಿಲೋನು ಅಕ್ಕಿಯನ್ನು ಡೊನೇಟ್ ಮಾಡಿ ಅಂತ ಹೇಳ್ತೇನೆ ಅದು ಕೂಡ ಬಿಳಿ ಅಕ್ಕಿ ಬೆಳ್ತಿಗೆ ಅಕ್ಕಿ ಬಿಳಿ ಅಕ್ಕಿಯನ್ನು ಡೊನೇಟ್ ಮಾಡಿ ಅಂತ ಹೇಳ್ತೇನೆ ಯಾವುದೋ ಒಂದು ಕೆಲಸ ಆಗ್ಬೇಕು ಕೆಲಸ ನಿಂತೋಗಿದೆ ಕೆಲಸ ಆರಂಭ ಆಗ್ತಾ ಇಲ್ಲ ಕೆಲಸ ಅಲ್ಲಿ ಅಡೆತಡೆ ಇಂತಹ ಅಡೆತಡೆಗಳು ನಿವಾರಣೆ ಆಗೋದು ಅಂದ್ರೆ ಭಾಗ್ಯೋದಯ ಅದಕ್ಕೆ ಬೇಕಾಗಿ ಏನು ಮಾಡಬೇಕು ಒಂದು ಐವತ್ತು ಕಿಲೋ ಅಕ್ಕಿನ ಒಂದು ನೂರು ಕಿಲೋ ಅಕ್ಕಿನ ನಿಮ್ಮ ಏನು ಕೆಪಾಸಿಟಿ ಇಟ್ಟು ಅದರ ಮೇಲಿಂದ ಅದನ್ನು ದೇವಸ್ಥಾನಕ್ಕೆ ಸೋಮವಾರ ದಿನ ಡೊನೇಟ್ ಮಾಡಿ ಅಂತ ಹೇಳಿದ್ರೆ ನೋಡಿ ಅವಾಗ ಯಾವ ರಿಸಲ್ಟ್ ಬರುತ್ತೆ ಓಕೆನಾ ತುಂಬಾ ತುಂಬಾ ಚೆನ್ನಾಗಿರ್ತದೆ ಸಿಂಹರಾಶಿ ಸಿಂಹಲಗ್ನದವರು ಇದನ್ನು ಫಾಲೋ ಮಾಡಿದಾಗ ನಿಮ್ಮ ಒಂದು ಭಾಗ್ಯ ಭಾಗ್ಯದಲ್ಲಿ ಅಭಿವೃದ್ಧಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಭಾಗ್ಯ ಅಭಿವೃದ್ಧಿ ಆಗುತ್ತೆ ಬಹಳ ಬಹಳ ಇರುತ್ತೆ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಓಕೆನಾ ನೆಕ್ಸ್ಟ್ ಬಂದ್ಮೇಣ ಕನ್ಯಾ ಲಗ್ನ ರಾಶಿ ಕನ್ಯಾ ಲಗ್ನ ಕನ್ಯಾ ಅವರಿಗೆ ಇರುವಂಥದ್ದು ಏನಂದರೆ ಅಲ್ಲಿ ಬಹಳ ವಿಶೇಷವಾಗಿ ದುಡ್ಡು ಕೊಡಬೇಕಂತುಂಟು ಓಕೆನಾ ಸೊ ನಿಮ್ಮಲ್ಲಿ ಏನು ದುಡ್ಡು ಬರುತ್ತೆ ಏನು ಇನ್ಕಮ್ ಮಾಡ್ತೀರಾ ಅಲ್ವಾ ಇನ್ಕಮ್ ಏನಿದೆ ಆ ದುಡ್ಡಲ್ಲಿ ಪಾರ್ಟ್ ಮಾಡಿ ನೀವು ದೇವಸ್ಥಾನಕ್ಕೆ ಡೊನೇಟ್ ಮಾಡಬೇಕಾದಂತಹ ಅನಿವಾರ್ಯತೆ ಹಂಡ್ರೆಡ್ ಪರ್ಸೆಂಟ್ ಉಂಟು ಇಲ್ಲಿ ಬಹಳ ವಿಶೇಷವಾಗಿರುವಂಥದ್ದು ಕನ್ಯಾ ಲಗ್ನದವ್ರು ಏನಂದರೆ ನನಗೆ ಇಂತಿಷ್ಟು ಈ ಕೆಲಸ ಆದಾಗ ನಾನು ಇಂತಿಷ್ಟು ಹಣವನ್ನು ನಿನಗೆ ಕೊಡ್ತೇನೆ ಅಂತ ತುಂಬ ಜನ ಹರಕೆನೇ ಹೇಳ್ಕೊಂಡಿರ್ತಾರೆ ಐತೆ ತಾನೆ ನನಗೆ ಇದರಲ್ಲಿ ಲಾಭ ಬಂದರೆ ಈ ಲಾಭದಲ್ಲಿ ಇಂತಿಷ್ಟು ಹಣವನ್ನು ನಿನಗೆ ಕೊಡ್ತೇನೆ ಯಾರು ಯಾರು ಹೇಳಿರ್ತಾರೆ ನಮ್ಮ ಕನ್ಯಾ ಲಗ್ನದವರು ಓಕೆನಾ ಅಥವಾ ಅದನ್ನು ಮಾಡಬೇಕಾದ್ರೆ ದೇವರ ಜೊತೆ ಪಾರ್ಟ್ನರ್ಶಿಪ್ ನಿಮ್ದು ಓಕೆನಾ ಅದು ವರ್ಕ್ ಆಗುತ್ತೆ ಖಂಡಿತ ನಿಮಗೆ ಅದು ಮ್ಯಾನಿಫೆಸ್ಟೇಷನ್ ಆಗುತ್ತೆ ಬಹಳ ಒಳ್ಳೆ ರಿಸಲ್ಟ್ ಕೂಡ ಬರುತ್ತೆ ಅಂತ ಹೇಳ್ತೇನೆ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಕೂಡ ನಿಮ್ಮ ಮನೆ ದೇವರಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ನೀವು ಕೆಲಸ ಕಾರ್ಯಗಳನ್ನು ಮಾಡಿದಾಗ ಅದು ಕೂಡ ನಿಮ್ಮ ಪಾಲಿಗೆ ಬಹಳ ಬಹಳ ಫೇವರಬಲ್ ರಿಸಲ್ಟ್ ಅನ್ನು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡುತ್ತೆ ತುಂಬಾ ಚೆನ್ನಾಗಿರ್ತದೆ ಕನ್ಯಾ ಲಗ್ನ ಕನ್ಯಾ ರಾಶಿಯವರಿಗೆ ಕನ್ಯಲಗ್ನ ಕನ್ಯಾ ರಾಶಿಯವರು ಒಂದೊಂದು ನೆನಪಿಟ್ಟುಕೊಳ್ಳಿ ನೋಡಿ ಯಾರಿಗೂ ಮೋಸ ಮಾಡಲಿಕ್ಕೆ ಹೋಗ್ಬೇಡಿ ಓಕೆನಾ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಿಮಗೆ ಸಮಸ್ಯೆಗಳು ಆಗರದಲ್ಲಿ ಸಿಕ್ಕಾಕೊಳ್ತಾರೆ ಯಾಕಂದ್ರೆ ಕನ್ಯಾ ಲಗ್ನಗೆ ಮೂವತ್ತರಿಂದ ಮೂವತ್ತೊಂಬತ್ತರಲ್ಲಿ ತುಂಬ ಕಷ್ಟಪಡಬೇಕಾಗುತ್ತೆ ಹಣಕ್ಕೆ ಬೇಕಾಗಿ ಕಷ್ಟಪಡಬೇಕಾಗುತ್ತೆ ತುಂಬ ತೊಂದರೆನೂ ಆಗುತ್ತೆ ಮನಸ್ಸಲ್ಲಿ ಏನು ಬಂದಿರ್ತದೆ ಏನಾದರೂ ಹಸ್ತು ಮಾಡೋಣ ಹಸ್ತು ಮಾಡೋಣ ಹೊಸ್ತು ಮಾಡೋಣ ಏನಾದರೂ ಪರಿವರ್ತನೆ ತರೋಣ ಜೀವನದಲ್ಲಿ ಪರಿವರ್ತನೆ ತರೋಣ ಈ ರೀತಿ ಥಾಟ್ಸ್ ಬರುತ್ತೆ ಮೂವತ್ತೊಂಬತ್ತನೇ ವಯಸ್ಸಿನ ನಂತರ ಅದು ಮ್ಯಾನಿಫೆಸ್ಟೇಷನ್ ಆಗುತ್ತೆ ನಲ್ವತ್ತೆರಡನೇ ವಯಸ್ಸಿನ ನಂತರ ನಿಮ್ಮ ಭಾಗ್ಯೋದಯ ಆಗುತ್ತೆ ನೀವು ಚೆನ್ನಾಗಿ ಎಂಜಾಯ್ ಮಾಡ್ತೀರ ತುಂಬ ಚೆನ್ನಾಗಿರ್ತೀರ ಬಟ್ ನಾನು ಹೇಳಿದ ಈ ಟೆಕ್ನಿಕನ್ನು ಫಾಲೋ ಮಾಡಿದಾಗ ನಿಮ್ಮ ಭಾಗ್ಯದಲ್ಲಿ ಅಭಿವೃದ್ಧಿ ಆಗುತ್ತೆ ಅಂದರೆ ಏನಾಗುತ್ತೆ ನಿಮ್ಮ ನಿಮ್ಗೇನು ಇನ್ಕಮ್ ಬರ್ತಾ ಉಂಟು ಅದರಲ್ಲಿ ಒಂದು ಪಾರ್ಟನ್ನು ಮೊದಲೇ ಹೇಳಿಕೊಂಡು ದೇವರಿಗೆ ಅದನ್ನು ದಾನ ಮಾಡಿ ಬನ್ನಿ ಭಾಳ ಫೇವರೇಬಲ್ ಆಗುತ್ತೆ ಇನ್ನೊಂದೇನಂದರೆ ಅಲ್ಲಿ ದೇವಸ್ಥಾನದಲ್ಲಿ ನೀವು

ಅನ್ನದಾನ ಮಾಡಿಸಿದಾಗ ದಾನ ಮಾಡೋದು ಬೇರೆ ಅನ್ನದಾನ ಖುದ್ದು ನಿಂತು ಮಾಡಿಸಿದಾಗ ಅದು ಕೂಡ ಬಹಳ ಫೇವರೇಬಲ್ ರಿಸಲ್ಟ್ ಬರುತ್ತೆ ಕನ್ಯಾ ಲಗ್ನದವರು ಕನ್ಯಾ ಲಗ್ನ ಒಳ್ಳೆ ರೀತಿ ಭಾಗ್ಯೋದಯ ಅದರ ಮುಖಾಂತರ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಇನ್ನೂ ನಿಮ್ಮಲ್ಲಿ ಅಂದಾಗ ನೀವು ದೇವಸ್ಥಾನದಲ್ಲಿ ಹೋಗಿ ನೀವೇನು ಮಾಡಬೇಕಾಗುತ್ತೆ ದೇವಸ್ಥಾನ ಅಂದರೆ ನೋಡಿ ನಾನು ನೈನ್ತ್ ಹೌಸ್ ಬಗ್ಗೆ ಮಾತಾಡಿ ದೇವಸ್ಥಾನ ಬಂದೇ ಬರ್ತಾಯಿತ್ತು ಅಥವಾ ದೇವಸ್ಥಾನದಲ್ಲಿ ಹೋಗಿ ಏನು ಮಾಡಬೇಕು ಅದನ್ನು ಹೇಳ್ತಾ ಇದ್ರಿ ಸೊ ದೇವಸ್ಥಾನದಲ್ಲಿ ಹೋಗಿ ನಿಮಗೆ ಪ್ರವಚನ ಮಾಡಲಿಕ್ಕೆ ಸಾಧ್ಯ ಉಂಟಾ ನಿಮ್ಮಲ್ಲಿ ಯಾವುದೋ ಒಂದು ಕತೆ ಪ್ರವಚನ ರಾಮಾಯಣ ಮಹಾಭಾರತ ಇದರ ಬಗ್ಗೆ ಪ್ರವಚನ ಮಾಡಲಿಕ್ಕೆ ಸಾಧ್ಯತೆ ಉಂಟಾ ಅಥವಾ ಸತ್ಯ ಸತ್ಯ ಕತೆ ಅದನ್ನು ಓದ್ಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಅಥವಾ ಕನ್ಯಾ ಲಗ್ನ ಅದನ್ನು ಮಾಡಿದಾಗ ಕೂಡ ಏನಾಗುತ್ತೆ ಅದು ಬಹಳ ಫೇವರಬಲ್ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡುತ್ತೆ ಏನು ಮಾಡೋಕ್ಕಾಗಿಲ್ಲ ಅಂದ್ರೆ ಮನೆಯಲ್ಲಿ ಕೂತ್ಕೊಂಡು ಗುರು ಚರಿತ್ರೆಯನ್ನು ಓದುವುದು ಕೂಡ ನಿಮ್ಮ ಪಾಲಿಗೆ ಒಳ್ಳೆ ರಿಸಲ್ಟ್ ಅನ್ನ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡುತ್ತೆ ಏನು ತೊಂದರೆ ಇಲ್ಲ ಇದು ನಮ್ಮ ಕನ್ಯಾ ರಾಶಿ ಕನ್ಯಾ ಲಗ್ನದವರ ಒಂದು ವಿಚಾರಕ್ಕೆ ನಾವು ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಇನ್ನು ಬಾಕಿ ಉಳಿದವರ ವಿಚಾರ ಏನಿರ್ತದೆ ಭಾಗ್ಯೋದಾಯಕ ಅವರು ಏನ್ ಮಾಡಬೇಕು ಖಂಡಿತ ಹೇಳಿಕೊಡ್ತೇನೆ ಬಟ್ ಸಮಯ ಮೀರ್ತಾಂಡ್ ಏನು ಮಾಡೋಕ್ಕಾಗಲ್ಲ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮ ನಿಲ್ಲಿಗೆ ಮುಗಿಸ್ತಿದ್ದೀನಿ ಏನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾರೆ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ